ನಮಸ್ಕಾರ ಎಲ್ರಿಗೂ, ಸ್ವಾಗತ ಸುಸ್ವಾಗತ, ಗುಡ್ ಈವ್ನಿಂಗ್ ಎಲ್ರಿಗೂ ಕೂಡ, ಶುಭ ಸಂಜೆ. ನಾನು ನಿಮ್ಮ ಅನಕಾಡೆಮಿಯ ಎಜುಕೇಟರ್. ನೀವು ನೋಡ್ತಾ ಇದ್ದೀರಾ ಅನಕಾಡೆಮಿ, ಭಾರತ ಅತ್ಯಂತ ದೊಡ್ಡ ಆನ್ಲೈನ್ ಕಲಿಕಾ ಕೇಂದ್ರವನ್ನ. ಈ ಒಂದು ಆನ್ಲೈನ್ ಕಲಿಕಾ ಕೇಂದ್ರದಲ್ಲಿ ನಿಮ್ಗೆ ಸಿಗುತ್ತದೆ ಸಾಕಷ್ಟು ಪ್ರಯೋಜನಗಳು. ನಿಮ್ಮ ಫೇವರೇಟ್ ಎಜುಕೇಟರ್ಸ್ ಇಂದ ನೀವು ಕಲಿಯಬಹುದು, ಸಂಪೂರ್ಣವಾಗಿ ಎಲ್ಲ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಬಹುದು. ಇದು ಯಾವಾಗ ನಿಮಗೆ ಗೊತ್ತಾಗಿದೆ? ನಿನ್ನೆ ಗೊತ್ತಾಗಿರ್ಬೇಕು, ರೈಟ್? ನಿನ್ನೆ ಗೊತ್ತಾಗಿರ್ಬೇಕು. ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್, ವೀಕ್ಲಿ ಫ್ರೀ ಮಾಕ್ ಟೆಸ್ಟ್ಗಳು, ಫ್ರೀ ಟೆಸ್ಟ್ ಸೀರೀಸ್ಗಳು, ಎಕ್ಸಾಸ್ಟಿವ್ ಕವರೇಜ್ ಆಫ್ ಸಿಲೆಬಸ್ ಇರುತ್ತೆ. ಕರ್ನಾಟಕದ ಟಾಪ್ ಎಜುಕೇಟರ್ಸ್ ನಿಮ್ಗೆ ಇಲ್ಲಿ ಪಾಠ ಮಾಡ್ತಾರೆ. ಶರಣಯ್ಯ ಭಂಡಾರಿ ಮಠ್, ಭೀಮಾಶಂಕರ್ ಜೋಶಿ, ಈಶ್ವರಗಿರಿ ಸ್ವಾಮಿ, ಶಿವರಾಜ್ ಕುಮಾರ್ ಪಲ್ಲೇದ್, ಶ್ರೀಧರ್ ಬಿರಾದರ್, ನಂದನ್ ಮತ್ತೆ ಸುಂದರೇಶ್, ಟಾಪ್ 7 ಎಜುಕೇಟರ್ಸ್ ನ ಬಿಟ್ಟು ಇನ್ನೂ ಸಾಕಷ್ಟು ಜನ ಎಜುಕೇಟರ್ಸ್ ಕೂಡ ಇಲ್ಲಿ ಪಾಠವನ್ನ ಮಾಡ್ತಾರೆ. ಸೊ ನನ್ನ ಬಗ್ಗೆ ಹೇಳಬೇಕಂತಂದ್ರೆ, ನನ್ನ ಹೆಸರು ಶಿವರಾಜ್ ಕುಮಾರ್ ಪಲ್ಲೇದ್. ಕಳೆದ 6 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೀನಿ. ಸಾಕಷ್ಟು ಭಾರತದ ಅನೇಕ ಪ್ರತಿಷ್ಠಿತ ತರಬೇತಿ ಕೇಂದ್ರಗಳಲ್ಲಿ ನಾನು ಬೋಧನೆ ಮಾಡಿದ ಅನುಭವವನ್ನು ಹೊಂದಿದ್ದೀನಿ. ಸಾಕಷ್ಟು ನನ್ನ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. SR01 ನನ್ನ ರೆಫರಲ್ ಕೊಡು, ಇದು ನೆನಪಿರಲಿ. ಓಕೆ, ಸೊ ಮೊದಲಿಗೆ ನಿನ್ನೆ ನಾನು ಕ್ಲಾಸ್ ಮಾಡಿಲ್ಲ, ನಿನ್ನೆ ನಿಮಗೆಲ್ಲ ರೆಸ್ಟ್ ಕೊಟ್ಟಿದ್ದೆ. ಸೊ ನಿನ್ನೆ FDA ಎಕ್ಸಾಮ್ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ, ರೈಟ್? ನಿನ್ನೆ FDA ಎಕ್ಸಾಮ್ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ. FDA ಎಕ್ಸಾಮ್ 2021, ಇದರಿಂದ ನಾವು ಕಲಿಯಬೇಕಾದ ಪಾಠ, ನಾವು ಕಲಿಯಬೇಕಾದ ಪಾಠ, ಏನ ಪಾಠ ಕಲಿಯಬೇಕು? ಏನ, ರೈಟ್, ಪಾಠ ಕಲಿಯಬೇಕು. ಮೊದಲನೇದು KPSC ಅವರು ನೇರವಾಗಿ UPSC ಅನ್ನ ಕಾಪಿ ಮಾಡ್ತಾ ಇದ್ದಾರೆ, ಕಾಪಿ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ? ಎಕ್ಸಾಮ್ ನಡೆಸೋದ್ರಲ್ಲೆಲ್ಲ, ಕೇವಲ ಪ್ರಶ್ನೆ ಪತ್ರಿಕೆ ತೆಗೆಯೋದ್ರಲ್ಲಿ, ಪ್ರಶ್ನೆ ಪತ್ರಿಕೆ ತೆಗೆಯೋದ್ರಲ್ಲಿ. ಓಕೆ, ಇದರಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ನೀವು ಗಮನಿಸಿದಿರೋ ಇಲ್ವೋ, ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿದ್ದಾರೆ, ರೈಟ್? ಯಾವ್ಯಾವ UPSC ಪರೀಕ್ಷೆಯಿಂದ ಆಲ್ಮೋಸ್ಟ್ 30 ಪ್ರಶ್ನೆಗಳು ಹಳೆಯ UPSC ಪ್ರಶ್ನೆಗಳಿಂದ, ಓಲ್ಡ್ UPSC ಪ್ರಶ್ನೆಗಳು. UPSC ಅಂತಂದ್ರೆ ಇನ್ಕ್ಲೂಡಿಂಗ್ IAS, SSC, NDA, ಈ ಪ್ರಶ್ನೆಗಳಿಂದ ಬಂದಿದೆ 30 ಪ್ರಶ್ನೆ. 30ಕ್ಕಿಂತ ಜಾಸ್ತಿ 45 ಪ್ರಶ್ನೆಗಳು ಎಲ್ಲಿಂದ ಬಂದಿದೆ? 45+ ಪ್ರಶ್ನೆಗಳು ಎಲ್ಲಿಂದ ಬಂದಿದೆ? ಯಾರು ಹೇಳ್ತೀರಿ? ಕೌದಿ ಗ್ಯಾಂಗ್ MCQ ಪ್ಲಸ್ ಶಿವರಾಜ್ ಸರ್ ನೋಟ್, ಶಿವರಾಜ್ ಸರ್ ನೋಟ್ಸ್, ರೈಟ್? ಅದು ನೋಟ್ಸ್ ಹೊರಗಿನ ನೋಟ್ಸ್ ಅಲ್ಲ, ಕೇವಲ ಅನ್ಅಕಾಡೆಮಿಯ ನೋಟ್ಸ್ ಗಳಿಂದ ಬಂದಿದೆ. ಸೊ ಇದು ಕೌದಿ ಗ್ಯಾಂಗಿಗೆ, ಕೌದಿ ಗ್ಯಾಂಗಿಗೆ ನೀವು ತೋರಿಸಿದಂತಹ ಒಂದು ಪ್ರೀತಿ ಇರ್ಬೋದು ಅಥವಾ ನಿಮ್ಮ ಶ್ರದ್ಧೆ ಇರ್ಬೋದು. ಸಾಕಷ್ಟು ಜನ ಏನ್ ಮಾಡಿದ್ದಾರೆ, ಈ MCQಗಳು ಯಾರ್ಯಾರು ರೆಗ್ಯುಲರ್ ಆಗಿ ನೋಡ್ತಿದ್ರಿ ಅವ್ರಿಗೆ ಗೊತ್ತಿದೆ. ಈ ಕ್ಲಾಸಿಂದ 45 ಪ್ರಶ್ನೆ ಬಂದಿದೆಯಾ? ಯಾರ್ಯಾರಿಗೆ ಗೊತ್ತಿದೆ 45 ಅಂತೇಳಿ ಬರೀ ನೋಡೋಣ. 45 ಪ್ರಶ್ನೆ ಕೌದಿ ಗ್ಯಾಂಗ್ MCQ ಕ್ಲಾಸ್ ಇಂದನೇ ಬಂದಿದೆ. 45 ಪ್ರಶ್ನೆ ಕೌದಿ ಗ್ಯಾಂಗ್ MCQ ಕ್ಲಾಸ್ ಇಂದನೇ ಬಂದಿದೆ. ಎಸ್, ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇದರಲ್ಲಿ ಎರಡು ಮಾತಿಲ್ಲ, ಬರೀ MCQ ಮಾಡಿ ನಾವು 45 ಮಾರ್ಕನ್ನ ಮುಟ್ಟಿದೀವಿ. ಅದು ಬರೀ 3 ಸಬ್ಜೆಕ್ಟ್ಗಳಿಂದ, ಹಿಸ್ಟರಿ, ಜಾಗ್ರಫಿ, ಪಾಲಿಟಿ, ಅವಾಗವಾಗ ಎಕನಾಮಿ ಹಿಡ್ಕೊಳ್ರಿ, ಈ 3 ಸಬ್ಜೆಕ್ಟು ಪ್ಲಸ್ ಸ್ವಲ್ಪ ಎಕನಾಮಿಯಿಂದ 45 ಕ್ವೆಶನ್ಸ್, ರೈಟ್? ದಿಸ್ ಈಸ್ ಅ ಗ್ರೇಟ್ ಸಕ್ಸಸ್. ನಾನು ಸಾಕಷ್ಟು ಜನ ವಿದ್ಯಾರ್ಥಿಗಳು ನಿಮಗೆ ಬಹಳ ಒಂದು ಪ್ರಶ್ನೆ ಬಹಳ ನಿಮ್ಮ ಮನಸ್ಸಿಗೆ ಹತ್ತಿರ್ತದೆ, ಸರ್ ವಿಜ್ಞಾನ
ನನಗೆ ನಿನ್ನೆಯಿಂದ ಹೆಚ್ಚು ಕಡಿಮೆ 100 ಪ್ರಶ್ನೆ ಬಂದವು ಸರ್, ವಿಜ್ಞಾನ ಒಂದು ಮಾಡಿಬಿಡ್ರಿ, ಸೈನ್ಸ್ ಒಂದು ಮಾಡಿಬಿಡ್ರಿ, ಸೈನ್ಸ್ ಮಾಡಿಬಿಡ್ರಿ. ನನಗೆ ಫಸ್ಟ್ ಆಫ್ ಆಲ್ ಸೈನ್ಸ್ ಬರೋದಿಲ್ಲ. ಹಂಗಾದ್ರೆ ಸರ್ ಇನ್ನು ಕೆ ಪಿ ಎಸ್ ಸಿ ಎಲ್ಲಾ ಪರೀಕ್ಷೆಯಲ್ಲಿ ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡ್ತಾರ? ವಿಜ್ಞಾನಕ್ಕೆ ಹೆಚ್ಚು ಮಹತ್ವ ಕೊಡ್ತಾರ? ಏನ್ ಅನಿಸ್ತದೆ ನಿಮಗೆ? ಕೊಡಲ್ಲ. ನಾನು ಹೇಳಿದಿನಲ್ಲ ಯು ಪಿ ಎಸ್ ಸಿ ಕಾಪಿ ಮಾಡ್ತಾರೆ. ಯು ಪಿ ಎಸ್ ಸಿಯಲ್ಲಿ ಒಂದು ಟ್ರೆಂಡ್ ಇದೆ. ಏನ್ ಟ್ರೆಂಡ್ ಅಂತಂದ್ರೆ, ಒಂದು ವರ್ಷ ಒಂದು ಸಬ್ಜೆಕ್ಟ್ಗೆ ಸಿಕ್ಕಾಪಟ್ಟೆ ಒತ್ತು ಕೊಡ್ತಾರೆ. ಒಂದು ವಿಷಯ ಒಂದು ವರ್ಷ ಸೈನ್ಸಿಗೆ ಕೊಟ್ರೆ, ಒಂದು ವರ್ಷ ಪಾಲಿಟಿಕ್ ಕೊಡ್ತಾರೆ, ಒಂದು ವರ್ಷ ಜಿಯೋಗ್ರಫಿ ಕೊಡ್ತಾರೆ, ಒಂದು ವರ್ಷ ಹಿಸ್ಟ್ರಿ ಕೊಡ್ತಾರೆ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಬ್ಸರ್ವೇಷನ್ ನಿನ್ನೆ ನಾನು ನೋಡಿದ್ದು ಏನು ಅಂತ ಹೇಳಿದ್ರೆ, ಮೆಂಟಲ್ ಎಬಿಲಿಟಿ ಏನಾಯ್ತು, ಮೆಂಟಲ್ ಎಬಿಲಿಟಿ ಏನಾಯ್ತು, ಏನಾಯ್ತು? ಜೀರೋ ಆಯ್ತು. ಯಾಕಾಯ್ತು ಸರ್? ಹಗಲು ರಾತ್ರಿ ಮೆಂಟಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿ, ಮೆಂಟಲ್ ಎಬಿಲಿಟಿ ಅಂತಿದ್ವಿ. ಇದು ಕೂಡ ಒಂದು ಸ್ಟ್ರಾಟಜಿಕ್ ಮೂವ್. ಮುಂದಿನ ಪರೀಕ್ಷೆಯಲ್ಲಿ ಮೆಂಟಲ್ ಎಬಿಲಿಟಿ ಬರುತ್ತಾ ಇಲ್ವಾ? ಬರುತ್ತೆ, ಬಟ್ ಕಡಿಮೆ ಬರುತ್ತೆ. ಯಾಕೆ ಅಂತಂದ್ರೆ, ಈ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕು ಅಂತೇಳಿ ಯು ಪಿ ಎಸ್ ಸಿ ಕೂಡ ತನ್ನ ಪರೀಕ್ಷೆಗಳಲ್ಲಿ ಮೆಂಟಲ್ ಎಬಿಲಿಟಿಯನ್ನ ಕಡಿಮೆ ಮಾಡಿದೆ. ಓಕೆ, ಸೊ ಮೆಂಟಲ್ ಎಬಿಲಿಟಿ ಸ್ವಲ್ಪ ಕಡಿಮೆ ಆಗ್ತದೆ. ವಿಜ್ಞಾನ ಈ ವರ್ಷದಷ್ಟು ಮುಂದಿನ ವರ್ಷ ಬರಲ್ಲ. ನೆಕ್ಸ್ಟ್ ಇಯರ್ ನೀವು ಎಫ್ ಡಿ ಎ ಎಸ್ ಡಿ ಎ ನೋಡೋದಾದ್ರೆ, ನಿಮ್ಗೆ ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ ನಾಲ್ಕರಲ್ಲಿ ಒಂದು ಸಬ್ಜೆಕ್ಟ್ ಬೂಮ್ ಆಗ್ತದೆ. ಸೊ ಇದನ್ನ ನೆನಪಿಟ್ಕೋಬೇಕು. ಎಸ್ ಡಿ ಎಗೂ ಇದೇ ಪ್ಯಾಟರ್ನ್ ಮೇಂಟೈನ್ ಆಗುತ್ತೆ. ನಾನು ನಿಮ್ಗೆ ಮೊನ್ನೆ ಕ್ಲಾಸಲ್ಲಿ ಹೇಳಿದ್ನಿ ಮೂರು ವಿಷಯಗಳನ್ನ ಹೇಳಿದ್ದೆ. ಒಂದು, ಎರಡು, ಮೂರು. ಮೂರು ನಿಜ ಆಗಿದೆ ಇಲ್ಲ ನೀವು ಹೇಳಬೇಕು. 95% ಪ್ರಶ್ನೆಗಳು ನನ್ನ ನೋಟ್ಸ್ ಇಂದ ಬರುತ್ತೆ. ಇದು ರಜೆ ನಿಜ ಆಗಿದೆಯಾ? 45 ಕ್ವಶನ್ಸ್ ನನ್ನ ನೋಟ್ಸ್ ಇಂದ ಬಂದಿದೆಯಾ? ಓಕೆ, ಪ್ಲಸ್ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡಿದರೆ ಪಿ ಎಸ್ ಐ ಇಂದ ಹೇಳ್ಕೊಂತ ಬಂದಿದ್ದೀನಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ, ಬರೀ ಒನ್ ಲೈನರ್ಗಳನ್ನ ನೆನಪಿಟ್ಕೋಬೇಡ್ರಿ ಅಂತ ಹೇಳಿ ಎಷ್ಟು ದಿವಸದಿಂದ ಹೇಳ್ಕೊಂತ ಬಂದಿದ್ದೀನಿ. ಇದು ನಿಜ ಆಗಿದೆಯಾ? ಮೂರನೇದು, ಬೈ ಹಾರ್ಟ್ ಮಾಡಬೇಡ್ರಿ, ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ರಿವಿಷನ್ಗೆ ಒತ್ತು ಕೊಡ್ರಿ. ಮೊದಲಿನ ತರ ಉಳಿದಿಲ್ಲ. ಈಗ ಎಕ್ಸಾಮಿನೇಷನ್ ಬೇರೆ ಆಗಿದೆ, ಟ್ರೆಂಡ್ ಬದಲಾವಣೆ ಆಗಿದೆ. ರೈಟ್? ಸಾಕಷ್ಟು ಜನ ನನಗೆ ಅಪಹಾಸ್ಯ ಮಾಡ್ತಿದ್ರು, ಏನು ಮಾರ ಇವ ಎಷ್ಟು ಹೇಳ್ತಾನ, ಅದನ್ನ ಹೇಳ್ತಾನ, ಬರೇ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಂತ ಬಿಡ್ಕೊಂತಾನ. ಸಾಕಷ್ಟು ನಿಮ್ಮಲ್ಲೇ ಸಾಕಷ್ಟು ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿತ್ತು ಇಲ್ಲೋ? ಏ ಶಿವರಾಜ್ ಸರ್ ಬಹಳ ಓವರ್ ಹೇಳ್ತಾರೆ, ಇವರು ಬಹಳ ಡೀಪ್ ಹೇಳ್ತಾರ. ಎಷ್ಟ್ ಜನರಿಗೆ ಅನ್ಸೈತಿ? ಒಂದ್ ಸರ್ತಿಯರ ಅನಿಸಿರ್ತದ ಮನಸ್ಸಿನೊಳಗ. ರೈಟ್? ಇವತ್ತು ಯಾರ ನೋಟ್ಸ್ ಇಂದ 45 ಪ್ರಶ್ನೆ ಬಂದಿದೆ ನನಗೆ ತಂದು ತೋರಿಸ್ರಿ. ಐ ಆಮ್ ಓಪನ್ ಗಿವಿಂಗ್ ಅ ಓಪನ್ ಚಾಲೆಂಜ್. ಯಾರ ನೋಟ್ಸ್ ಇಂದ 45 ಕ್ವಶನ್ಸ್ ಬಂದಿದೆ? ರೈಟ್? ಒಬ್ಬ ಟೀಚರ್ ನಾನು, ನನಗೆ ಹೇಳ್ಕೊಳಕ್ಕೆ ಸರ್ ನಿಮ್ ನೀವು ಹೊಗಳ್ಕೊಳಕತ್ತಿರಲಿ, ಹೊಗಳ್ಕೊಳ್ಳೋದಲ್ಲ ಇದು. ಇದು ನನ್ನ ಕುಟುಂಬದ ಪ್ರಶ್ನೆ, ನಮ್ಮ ಕೌದಿ ಗ್ಯಾಂಗನ ಪ್ರಶ್ನೆ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ನಿಮ್ಮ ಭವಿಷ್ಯವನ್ನ ಸರಿಯಾಗಿ ನೀವು ನಿರ್ಧಾರ ಮಾಡ್ಕೋಬೇಕು. ನಿಮ್ಮ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಬೇಕು. ರೈಟ್? ಏನೋ ಒಂದು ಮ್ಯಾಗಜಿನ್ ಓದಿದ್ನಿ, ಏನೋ ಒಂದು ಪೇಪರ್ ಓದಿದ್ನಿ, ಏನೋ ಒಂದು ನೋಟ್ಸ್ ಓದಿದ್ನಿ. ಒಳ್ಳೆ ನೋಟ್ಸ್ ಅನ್ನ ಓದ್ರಿ, 10 ಸರ್ತಿ ಓದ್ರಿ, ಮುಗಿದು ಹೋಯ್ತು. ಯಾಕ ಇಷ್ಟು ದಿವಸ ಎಲ್ಲ ಅನ್ನಿಸ್ಕೊಂಡು ನಾನು ಮಾಡಿದ್ದೆ ಪಾಠ? ಅದು ಎಸ್ ಡಿ ಎ ನಲ್ಲಿ ನನ್ನ ಪ್ರಶ್ನೆಗಳು ಬಂದಿವೆ. ನೇರವಾಗಿ ಪ್ರಶ್ನೆ ಬಂದಿದೆ. ರೈಟ್? ನೇರವಾಗಿ ಪ್ರಶ್ನೆ ಬಂದಿದೆ, ನನ್ನ ನೋಟ್ಸ್ ಇಂದ ಪ್ರಶ್ನೆ ಬಂದಿದೆ. ರೈಟ್? ಸುಮ್ಮನೆ ಏನೋ ಹೇಳೋದಲ್ಲ, ಅದು ಇದು ಮಾಡಿದೀವಿ ನಾವು. ಓಕೆ, ವಿ ಆರ್ ಸಕ್ಸಸ್ಫುಲ್. ಎಲ್ಲರೂ ಕೂಡ ಒಂದು ಸರ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೌದಿ ಗ್ಯಾಂಗ್ ಅಂತೇಳಿ ಹೇಳ್ರಿ, ಯಾಕಂದ್ರೆ ಕೌದಿ ಗ್ಯಾಂಗ್ ಇಸ್ ಅ
ವೆರಿ ಮಚ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್ ರೈಟ್ ನಿಮ್ಮಿಂದ ಅನ್ ಅಕಾಡೆಮಿಯಲ್ಲೂ ನಾನು ಬೆಳೆದಿದ್ದೀನಿ ನನ್ನಿಂದನೂ ನೀವು ಪ್ರಯೋಜನ ಪಡ್ಕೊಂಡಿದ್ದೀರಾ ಅನಿಸುತ್ತೆ ಇದೇ ಮುಂದುವರಿತಾ ಹೋಗ್ಲಿ ಮುಂದಿನ ಬರುವ ಎಕ್ಸಾಮಲ್ಲೂ ಕೂಡ ಇದೇ ರೀತಿ ನಾವು ಸಕ್ಸಸ್ ಪಡೆಯೋಣ ರೈಟ್ ಇದೇ ರೀತಿ ಸಕ್ಸಸ್ ಪಡೆಯೋಣ ಹೆಚ್ಚಿನ ಜನರಿಗೆ ನೀವು ಹೇಳಬೇಕು ಕ್ಲಾಸಿಗೆ ಬರುವಂತೆ ಮಾಡಬೇಕು ಇದು ನಿಮ್ಮ ಜವಾಬ್ದಾರಿ ರೈಟ್ ಇದು ನಿಮ್ಮ ಜವಾಬ್ದಾರಿ ಪ್ರತಿದಿನ ಇನ್ಕ್ರೀಸ್ ಆಗ್ಬೇಕು ನಂಬರ್ ಯಾಕಂದ್ರೆ ಹೆಚ್ಚಿನ ಜನ ನಮ್ಮ ಅನ್ ಅಕಾಡೆಮಿಯವರು ನಾವು ಪ್ರಯತ್ನ ಮಾಡೋದು ಇದೊಂದೇ ಹೆಚ್ಚು ಜನ ಉಚಿತ ಕ್ಲಾಸ್ಗಳನ್ನು ನೋಡ್ಲಿ ಹೆಚ್ಚು ಜನ ಪ್ಲಸ್ ಕ್ಲಾಸ್ಗಳನ್ನು ನೋಡ್ಲಿ ಸಿಲೆಬಸ್ ಕವರ್ ಮಾಡ್ಲಿ ಪಾಸ್ ಆಗ್ಲಿ ಮುಂದೆ ನೀವು ಪಾಸ್ ಆದ್ಮೇಲೆ ನನ್ನ ಹೆಸರು ಹೇಳ್ತಿರಲ್ಲ ಈಗ ನಿನ್ನೆ ಎಫ್ ಡಿ ಒಳಗೆ ಸಾಕಷ್ಟು ಜನ ಫೋನ್ ಮಾಡಿದ್ರು ನನಗೆ ಸರ್ ನಿಮ್ಮ ಕ್ಲಾಸಿನ ಬಂದವು ಪಾಸ್ ಆಗ್ತೀವಿ ಸರ್ ನಿಮ್ದೇ ಆಶೀರ್ವಾದ ಆಶೀರ್ವಾದ ಏನಿಲ್ಲ ನನ್ನ ಪಾಠ ಮಾಡೋದು ನನ್ನ ಕರ್ತವ್ಯ ಬಟ್ ನನ್ನ ಹೆಸರು ಹೇಳ್ತೀರಿ ನೀವು ಅದಕ್ಕಿಂತ ದೊಡ್ಡದೇನೂ ಇಲ್ಲ ರೈಟ್ ಸೊ ಇವತ್ತಿನಿಂದ ನಮ್ಮ ಕೌದಿ ಗ್ಯಾಂಗ್ ಹೆಸರು ಕೌದಿ 45 ಕೌದಿ 45 ಯಾಕಂದ್ರೆ ಎಫ್ ಡಿ ಎನಲ್ಲಿ 45 ಪ್ರಶ್ನೆಗಳನ್ನ ಅಕ್ಯುರೇಟ್ ಆಗಿ ನೀಡಿದೀವಿ ನಾವು ಕೌದಿ 45 ರೈಟ್ ಸೊ ನಿನ್ನೆ ಪ್ರಶ್ನೆಗಳನ್ನ ಒಂದ್ಸರ್ತಿ ಗಮನಿಸೋಣ ಇವೆ ಕೀ ಆನ್ಸರ್ ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ ಕೀ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಅದರಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ ಟ್ರೆಂಡ್ ಯಾವ ರೀತಿ ಬದಲಾವಣೆ ಆಗಿದೆ ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು ಓಕೆ ಒಂದೊಂದೇ ಪ್ರಶ್ನೆಯನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಆರನೇ ಪ್ರಶ್ನೆಯನ್ನ ಗಮನಿಸ್ರಿ ರಾಜಕೀಯ ಸಮಾನತೆ ಎಂದರೆ ಪ್ರತಿಯೊಬ್ಬ ನಾಗರಿಕನಿಗೆ ರಾಜಕೀಯ ಶಿಕ್ಷಣ ಕೊಡುವುದು ಪ್ರತಿಯೊಬ್ಬ ನಾಗರಿಕನಿಗೆ ಸರದಿಯಲ್ಲಿ ಸರ್ಕಾರದ ಕೆಲಸ ಮಾಡಲು ಅವಕಾಶ ಕಲ್ಪಿಸುವುದು ಪ್ರತಿಯೊಬ್ಬನು ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿ ಸದಸ್ಯತೆ ಹೊಂದುವುದು ಪ್ರತಿಯೊಬ್ಬ ನಾಗರಿಕನಿಗೆ ಮತದಾನದ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕುಗಳನ್ನ ಕೊಡುವುದು ಇಲ್ಲಿ ನೀವು ನಿಮ್ಗೆ ಆನ್ಸರ್ ಗೊತ್ತದ ನನಗೆ ಗೊತ್ತದ ಆದ್ರೆ ಎಕ್ಸಾಮ್ ಅಲ್ಲಿ ಏನ್ ಹಾಕಿದ್ರಿ ಅದನ್ನ ಹಾಕ್ರಿ ಪೋಲ್ ಒಳಗೆ ಎಕ್ಸಾಮ್ ಒಳಗೆ ಏನ್ ಹಾಕಿದ್ರಿ ಅದನ್ನ ಹಾಕ್ರಿ ನನಗ್ ಗೊತ್ತು ಎಲ್ಲಾ ಶಾನ್ಯರದಿರಿ ಅಂತ ಹೇಳಿ 96% ಜನ ಎಕ್ಸಾಮ್ ಅಲ್ಲಿ ಸರಿ ಉತ್ತರವನ್ನ ಹಾಕಿದಿರಿ ಎಷ್ಟೋ ಓಕೆ ಇಲ್ಲಿ ನೋಡ್ರಿ ವೆರಿ ಈಸಿ ಪ್ರಶ್ನೆ ಇತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಈ ಪ್ರಶ್ನೆ ಒಂದು ಸರ್ತಿ ನಾನೇ ಎಂ ಸಿ ಕ್ಯೂ ಡೈರೆಕ್ಟ್ ಸೇಮ್ ಪ್ರಶ್ನೆ ಎಂ ಸಿ ಕ್ಯೂ ಕೇಳಿದ್ದೀನಿ ಹೆಸರ್ನು ನಮ್ಮ ಕೌದಿ ಗ್ಯಾಂಗ್ನಲ್ಲಿ ಎಂ ಸಿ ಕ್ಯೂಗೆ ಪ್ರಶ್ನೆ ಆಗಿದೆ ಇದು ಓಕೆ ಸೊ ಇಟ್ ಈಸ್ ಅ ವೆರಿ ಈಸಿ ಯಾಕಂತಂದ್ರೆ ನಿಮಗೆ ಮತದಾನದ ಹಕ್ಕು ಆಗಿರ್ಬೋದು ಮತದಾನದಲ್ಲಿ ಸ್ಪರ್ಧಿಸುವ ಹಕ್ಕು ನಿಮಗೆ ಈ ಚುನಾವಣಾ ಆಯೋಗ ಬಗ್ಗೆ ಹೇಳುವಾಗ ಅಥವಾ ಆರ್ ಪಿ ಎ ಆಕ್ಟ್ ಹೇಳಿದಿನಲ್ವಾ ನಿಮಗೆ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಜನಪ್ರತಿನಿಧಿ ಕಾಯ್ದೆ ಅದರಲ್ಲೂ ಕೂಡ ಹೇಳಿದ್ದೀನಿ ಇದು ನಿಮ್ಮ ಹಕ್ಕು ಅಂತ ಹೇಳಿ ಓಕೆ ಸೊ ಇಲ್ಲಿ ಡಿ ಸರಿ ಉತ್ತರ ಆಗಿತ್ತು ಇನ್ನು ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡ ದೇಶೀಯ ರಾಜ್ಯಗಳನ್ನ ಕಲಾನುಕ್ರಮದಲ್ಲಿ ತಿಳಿಸಿ ಇದನ್ನು ಕೂಡ ನಾವು ಸಾಕಷ್ಟು ಬಾರಿ ಸಾವಿರಾರು ಬಾರಿ ಡಿಸ್ಕಸ್ ಮಾಡಿದೀವಿ ಇದನ್ನ ವೆಲ್ಲೆಸ್ಲಿ ವೈಸ್ರಾಯ್ಗಳು ಓಕೆ ಇಲ್ಲಿ ನೋಡ್ರಿ ಹೈದರಾಬಾದ್ ಮರಾಠ ಅವಧ್ ಮೈಸೂರು ಓಕೆ ಇದು ಬರೀ ಹೇಳಿಲ್ಲ ನಾವು ಇದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಿದೀವಿ ಎಲ್ಲಿ ಮಿಸ್ಟೇಕ್ ಆಯ್ತು ನಿಮ್ದು ಎಲ್ಲರಿಗೂ ಗೊತ್ತು ಹೈದರಾಬಾದ್ ಮೊದಲ ರಾಜ್ಯ ಎರಡನೇ ರಾಜ್ಯ ಮೈಸೂರು ಅವಧ್ ರಾಜ್ಯ ಮರಾಠರು 1802 December 31 ಯಾವ ಒಪ್ಪಂದದ ಮೂಲಕ ಬಾಸೇನ್ ಒಪ್ಪಂದ ಅಂತ ಕೂಡ ನಾವು ಇದ್ರ ಬಗ್ಗೆ ಮಾತಾಡಿದೀವಿ ಸಾಕಷ್ಟು ಬಾರಿ ಹೇಳಿದೀವಿ ಇದನ್ನ ಬಾಸೇನ ಒಪ್ಪಂದ ಸೊ ಇಲ್ಲಿ ಆಬ್ವಿಯಸ್ಲಿ ಆನ್ಸರ್ ಏನಾಗ್ಬೇಕು 2BDCA ಇದೇ ರೀತಿ ಮುಂದಿನ ವರ್ಷ ಪ್ರಶ್ನೆ ಯಾವ್ದ್ರ ಬಗ್ಗೆ ಬರ್ತದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಯನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳ್ತಾರೆ ಆಪ್ಷನ್ ಎ ಝಾನ್ಸಿ ಆಪ್ಷನ್ ಬಿ ಸತಾರ ಆಪ್ಷನ್ ಸಿ ಜೈತ್ಪುರ್ ಆಪ್ಷನ್ ಡಿ ಯಾವುದು ನಾಗ್ಪುರ್ ರೈಟ್ ಇದನ್ನೇನು ಇದನ್ನೇನಂತ ಹಾಕ್ತೀರಿ ಹಿಂಗ್ ಬಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ
ಇದನ್ನು ಕೂಡ ಸಾವಿರಾರವಾಗಿ ಡಿಸ್ಕಸ್ ಮಾಡಿದೀವಿ ನಾವು. ಈ ಪ್ರಶ್ನೆನೆ ಕೇಳಿದ್ದೀನಿ ಡೈರೆಕ್ಟ್, ಅದನ್ನು ಹಿಂದಿಂದು ಪ್ರಶ್ನೆನೂ ಕೇಳಿದ್ದೀನಿ ಎಂ ಸಿ ಕ್ಯೂ ಸೆಷನ್ ಅಲ್ಲಿ. ರೈಟ್, ಏನಾಗ್ಬೇಕು ಇದು? 1848ರಲ್ಲಿ ಇದಾದ್ರೆ 1849 ಇದು, ರೈಟ್, 1853 ಝಾನ್ಸಿ, 1854 ನಾಗ್ಪುರ್. ಹೌದಾ? ಯಾವ್ಯಾವ ರಾಜ್ಯಗಳು ಇವು ಆರ್ಡರ್ ನೆನಪಲ್ಲಿ ಇಟ್ಕೊಳ್ರಿ. ಸತಾರ, ಜೈತ್ಪುರ್, ಸಂಬಲ್ಪುರ್, ಬಾಹತ್, ಝಾನ್ಸಿ, ನಾಗ್ಪುರ್. ಈ ಆರು ರಾಜ್ಯಗಳನ್ನ ನಾನು ಪ್ರತಿ ಸರ್ತಿ ಹೇಳ್ತೀನಿ. ರೈಟ್, ಆರು ರಾಜ್ಯಗಳನ್ನ ಪ್ರತಿ ಸರ್ತಿ ಹೇಳ್ತೀನಿ. ಇದಾದ್ಮೇಲೂ ಕೂಡ ಮಾಡ್ತಾರೆ, ತಂಜಾವೂರ್ ಆಗಿರ್ಬೋದು, ಅರ್ಕಾಟ್ ಆಗಿರ್ಬೋದು, ಇನ್ನೂ ಸಾಕಷ್ಟು ರಾಜ್ಯಗಳನ್ನ ಮಾಡ್ತಾರೆ. ಬಟ್ ಇವನ್ನ ನೆನಪಲ್ಲಿ ಇಟ್ಕೋಬೇಕು. ಅದೇ ರೀತಿ ಬ್ರಿಟಿಷರು ಕೊಟ್ಟ ಕೊನೆಯದಾಗಿ ವಶಪಡಿಸಿಕೊಂಡ ರಾಜ್ಯ, ಕೊನೆಯದಾಗಿ ಸ್ವಾಧೀನಪಡಿಸಿಕೊಂಡ ರಾಜ್ಯ, ಸ್ವಾಧೀನಪಡಿಸಿಕೊಂಡ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಎ ಕೊಡ್ತಾರೆ ನಾಗ್ಪುರ್, ಆಪ್ಷನ್ ಬಿ ತಂಜಾವೂರ್, ಆಪ್ಷನ್ ಸಿ ಅರ್ಕಾಟ್, ಆಪ್ಷನ್ ಡಿ ಅವಧ್. ಇದು ಕೂಡ ಯು ಪಿ ಎಸ್ ಸಿಯಲ್ಲಿ ಆಗಿರ್ತಕ್ಕಂತ ಪ್ರಶ್ನೆ, ಯು ಪಿ ಎಸ್ ಸಿಯಲ್ಲಿ ಆಗಿರ್ತಕ್ಕಂತ ಪ್ರಶ್ನೆ ಇದು ಕೂಡ. ಈ ರೀತಿ ನಿಮ್ಮ ಅಧ್ಯಯನದ ರೀತಿ ಬದಲಾಗಬೇಕಷ್ಟೇ. ಇವಾಗ ಬರೀ ಒನ್ ಲೈನರ್ಗಳನ್ನ ನೆನಪಲ್ಲಿಟ್ಕೊಳ್ಳೋದ್ರಿಂದ ಏನೂ ಅರ್ಥ ಇಲ್ಲ, ಏನೂ ಅರ್ಥ ಇಲ್ಲ. ಓಕೆ, ಯಾವುದು? ಅವಧ್ ರಾಜ್ಯ 1856ರಲ್ಲಿ ದುರಾಡಳಿತದ ನೆಪ ಒಡ್ಡಿ ಇದನ್ನ ಯಾರು ವಶಪಡಿಸ್ಕೊಳ್ತಾರೆ? ಡಾಲ್ ಹೌಸ್, ಮಾಲ್ ಅಡ್ಮಿನಿಸ್ಟ್ರೇಷನ್, ಮಿಸ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ನಾವು ಕರಿತೀವಿ ಇದನ್ನು. ಸೊ ಈ ರೀತಿ ಬ್ರಿಟಿಷ್ ಗವರ್ನರ್ಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಮೊದಲನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಯಾರು ವೈಸ್ರಾಯ್ ಆಗಿದ್ರು? ಎರಡನೇ ಆಂಗ್ಲೋ ಅಫ್ಘಾನ್ ಯುದ್ಧದಲ್ಲಿ ಯಾರು ವೈಸ್ರಾಯ್ ಆಗಿದ್ರು? ಆಂಗ್ಲೋ ಬರ್ಮಾ ಯುದ್ಧದಲ್ಲಿ ಯಾರು ವೈಸ್ರಾಯ್ ಆಗಿದ್ರು? ಆಂಗ್ಲೋ ನೇಪಾಳ ಯುದ್ಧದಲ್ಲಿ, ಗೂರ್ಖಾ ಯುದ್ಧದಲ್ಲಿ ಯಾರು ವೈಸ್ರಾಯ್ ಆಗಿದ್ರು? ರೈಟ್, ಇದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನೀವು. ಕ್ರೊನಾಲಜಿ ಇಂಪಾರ್ಟೆಂಟ್, ಇಯರ್ ಇಂಪಾರ್ಟೆಂಟ್ ಅಲ್ಲ, ಕ್ರೊನಾಲಜಿ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ, 1ನೇ ಚಂದ್ರಗುಪ್ತನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? 8 ಗಂಟೆ ಶಿವನ ಗಂಟೆ ಅಂತೇಳಿ ಕ್ಲಾಸ್ ಮಾಡುವಾಗ ಸೇಮ್ ಕ್ವಶನ್, ಬೇರೆ ಏನೂ ಅಲ್ಲ, ಇದೇ ಕ್ವಶನ್, ಎಕ್ಸಾಕ್ಟ್ ಕ್ವಶನ್ ಎಂ ಸಿ ಕ್ಯೂ ನಲ್ಲಿ ನಾನೇ ಮಾಡಿದ್ದೀನಿ. ರೈಟ್, ಎಂ ಸಿ ಕ್ಯೂ ನಲ್ಲಿ ನಾನೇ ಮಾಡಿದ್ದೀನಿ, ಪ್ಲಸ್ ಕ್ಲಾಸ್ನಲ್ಲೂ ಚಂದಂಗ್ ಒತ್ತಿ ಒತ್ತಿ ತಿಳಿಸಿ ಹೇಳಿದ್ದೀನಿ. 1ನೇ ಚಂದ್ರಗುಪ್ತನು ನೇಪಾಳಕ್ಕೆ ಸೇರಿದ ಲಿಚ್ಚವಿ ರಾಜಕುಮಾರಿಯನ್ನ ಮದುವೆಯಾದ. ಗುಪ್ತರು ವೈಶ್ಯರಾಗಿದ್ದರಿಂದ ಕ್ಷತ್ರಿಯ ಕುಟುಂಬದೊಂದಿಗೆ ವಿವಾಹ ಬಾಂಧವ್ಯ. 1920ರಲ್ಲಿ ಗುಪ್ತ ಶಕೆ ವಿಕ್ರಮಾದಿತ್ಯ ಎಂಬ ಬಿರುದನ್ನ ಪಡೆದಿದ್ದ. ರೈಟ್, ಯಾಕೆ ನನ್ನ ಮುಖದಾಗ ನಗುವುದು ಅಂತಂದ್ರೆ ಎಲ್ಲಾ ಪ್ರಶ್ನೆ ಹೇಳಿದ್ದೆ ಬಂದವು. ಈ ಪ್ರಶ್ನೆ ಪತ್ರಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಅತ್ಯುತ್ತಮ ಪ್ರಶ್ನೆ ಪತ್ರಿಕೆ, ಸೈನ್ಸ್ ಬಿಟ್ಟು. ಬ್ಯಾಲೆನ್ಸ್ ಇರಲಿಲ್ಲ, ಬಟ್ ಕ್ವಾಲಿಟಿ ವೈಸ್ ಇಟ್ ಇಸ್ ಅ ಗುಡ್ ಕ್ವಶನ್ ಪೇಪರ್. ನಂದು ಇದರ ಬಗ್ಗೆ ಕಂಪ್ಲೀಟ್ ಸಪೋರ್ಟ್ ಇದೆ. ರೈಟ್, ಇದರ ಬಗ್ಗೆ ಕಂಪ್ಲೀಟ್ ಸಪೋರ್ಟ್ ಇದೆ. ಇದೇ ರೀತಿ ಪ್ರಶ್ನೆಗಳು ಬರಬೇಕು, ಸೈನ್ಸ್ ಬಿಟ್ಟು ಹೇಳ್ತಾ ಇದ್ದೀನಿ ನಾನು. ಉಳಿದಂತ ಪ್ರಶ್ನೆಗಳು ಏನು, ಇತಿಹಾಸದಿಂದ ಬಂದಿದೆ, ಸಂವಿಧಾನದಿಂದ ಬಂದಿದೆ, ಎಕ್ಸಾಕ್ಟ್ಲಿ ಎಕ್ಸಲೆಂಟ್ ಕ್ವಶನ್ ಪೇಪರ್, ನಮ್ಮ ಕೌದಿ ಗಾಂಗಿಗೆ ಸೂಟ್ ಆಗುವಂತ ಪ್ರಶ್ನೆ ಪತ್ರಿಕೆ ಇದು. ಸೊ ಇದು ನಿಮಗೆ ಗೊತ್ತಿದೆ, ವಿಕ್ರಮಾದಿತ್ಯ ಅನ್ನೋ ಬಿರುದು. ಇದನ್ನು ಕೂಡ ಹೇಳಿದ್ದೆ ನಾನು ನಿಮಗೆ ಕ್ಲಾಸ್ ಅಲ್ಲಿ, ನೆನಪಿದೆಯಾ? ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಕ್ರಮಾದಿತ್ಯ ಯಾರು ಬಳಸಿದ್ರು? ವೆರಿ ಗುಡ್, ಶಿವರ್ಜಿ ಹೇಳಿದ ನೋಡ್ರಿ. ಆನ್ಸರ್ ಮಾರಿ ಮೇಲೆ ಹೋಗಿದ್ರು. ಯಾವುದು? ಕ್ರಿಸ್ತ ಪೂರ್ವ ಐವತ್ತೆಂಟರಲ್ಲಿ ಭಾರತದ ಮೊಟ್ಟ ಮೊದಲ ಕ್ಯಾಲೆಂಡರ್ ಕೂಡ ಇವನೇ ಆರಂಭ ಮಾಡ್ತಾನೆ. ಯಾವುದಿದು? ವಿಕ್ರಮ ಸಂವತ್. ಮೂರು ಕ್ಯಾಲೆಂಡರ್ ನೆನಪಿಟ್ಟುಕೊಳ್ರಿ ಅಂತ ಹೇಳಿದ್ದೆ ನಾನು. ಒಂದು ಗುಪ್ತ ಶಕೆ ಕ್ಯಾಲೆಂಡರ್, ಒಂದು ವಿಕ್ರಮ ಸಂವತ್ತು, ಇನ್ನೊಂದು ಯಾವುದು? ಶಕ
ಇಡಿ 78 ಕ್ರಿಸ್ತ ಶಕ 78 ರಲ್ಲಿ ಶಕ ಕನಿಷ್ಕ ಆರಂಭ ಮಾಡಿದ್ದು. ಓಕೆ, ಕರ್ನಾಟಕದ ದೃಷ್ಟಿಯಿಂದ ಒಂದು ಕ್ಯಾಲೆಂಡರ್ ತುಂಬಾ ಇಂಪಾರ್ಟೆಂಟ್. ಯಾವುದು? ಕರ್ನಾಟಕ ದೃಷ್ಟಿಯಿಂದ ಒಂದು ಕ್ಯಾಲೆಂಡರ್ ಬಹಳ ಇಂಪಾರ್ಟೆಂಟ್. ಯಾವುದು? ಚಾಳುಕ್ಯ ವಿಕ್ರಮ, ಚಾಳುಕ್ಯ ವಿಕ್ರಮ ಶಕೆ. ರೈಟ್. ಆರನೇ ವಿಕ್ರಮಾದಿತ್ಯ ಆರಂಭ ಮಾಡಿದ್ದು ಯಾವ ವರ್ಷದಲ್ಲಿ ಆರಂಭ ಮಾಡ್ತಾನೆ ಇದನ್ನ ಅವನು? ರೈಟ್, 1076 AD. ಸೊ ಈ ನಾಲ್ಕು ಪಕ್ಕಾ ಪ್ರಶ್ನೆ ಆಗ್ತವೆ, ನಾಲ್ಕು ಪ್ರಶ್ನಾ ಪ್ರಶ್ನೆ ಆಗ್ತವೆ. ಇವುಗಳನ್ನೆಲ್ಲ ನೀವು ನೆನಪಲ್ಲಿಟ್ಕೋಬೇಕು. ಆಮೇಲೆ ಚಂದ್ರಗುಪ್ತನ ಬಗ್ಗೆ ಹೇಳುವಾಗ ಚಂದ್ರಗುಪ್ತನನ್ನ ಅಸೈ ಮಾಡ್ತಾ ಹೇಳಿದ್ದೆ ನಾನು ಕ್ಲಾಸಲ್ಲಿ. ಇವ್ ಏನೂ ಮಾಡ್ಲಿಲ್ಲ, ಇವನ ಸಾಧನೆ ಏನು? ಒಬ್ಬ ಬಲಿಷ್ಠ ಮಾವನ ಮಗಳನ್ನ ಮದುವೆ ಆದ ಅಷ್ಟೇ. ಅವರಿಗೆ ಗಂಡ ಸಂತಾನ ಇರಲಿಲ್ಲ, ಪೂರ್ತಿ ರಾಜ್ಯ ಇವನ ಕೈಯಲ್ಲಿ ಫ್ರೀಯಾಗಿ ಸಿಕ್ಬಿಡ್ತು ಅಂತ ಹೇಳಿದ್ದೆ ನಾನು. ಒಂದನೇ ಚಂದ್ರಗುಪ್ತನ ಸಾಧನೆನೇ ಇಲ್ಲ, ಇವನು ಒಂದೇ ಸಾಧನೆ ಕುಮಾರದೇವಿಯನ್ನ ಮದುವೆ ಆಗಿದ್ದು. ರೈಟ್, ಹೌದಾ? ಸೊ ಇದು ವೆರಿ ನೆಕ್ಸ್ಟ್. ಇದನ್ನಂತೂ ಡೈರೆಕ್ಟ್ ಪ್ರಶ್ನೆ, ಇದನ್ನು ಡಿಸ್ಕಸ್ ಮಾಡಿದ್ವಿ. ಯಾವ ದೇಶದ ಸಂವಿಧಾನದಿಂದ ಭಾರತ ರಾಷ್ಟ್ರಪತಿಯನ್ನ ಪದಚ್ಯುತಿಗೊಳಿಸುವ ವಿಧಾನವನ್ನ ಅಳವಡಿಸಿಕೊಳ್ಳಲಾಗಿದೆ? ಇದರಲ್ಲಂತೂ ಪ್ರಶ್ನೆನೇ ಇಲ್ಲ. ಇದನ್ನ ನಾವು ಸಾವಿರಾರು ಸರ್ತಿ ಡಿಸ್ಕಸ್ ಮಾಡಿದ್ವಿ, ಯಾವ್ಯಾವ ಎಲ್ಲೆಲ್ಲಿಂದ ಎರವಲು ಪಡೆಯಲಾಗಿದೆ ಅಂತ ಹೇಳಿ. ಸೊ 90% ಆಬ್ವಿಯಸ್ಲಿ ದ USA ಇಸ್ ಅ ರೈಟ್ ಆನ್ಸರ್. ಎರವಲು ಇವು ಬಂದೇ ಬರ್ತವೆ, ಬರಲೇಬೇಕು. ಕೆನಡಾದಿಂದ ಏನು ಎರವಲು ಪಡ್ಕೊಂಡಿದೀವಿ ನಾವು? ಕೆನಡಾದಿಂದ ಏನು ಎರವಲು ಪಡ್ಕೊಂಡಿದೀವಿ? ರೈಟ್, ಒಕ್ಕೂಟ ವ್ಯವಸ್ಥೆ. ಎಂತ ಒಕ್ಕೂಟ ವ್ಯವಸ್ಥೆ? ಅರೆ ಒಕ್ಕೂಟ ವ್ಯವಸ್ಥೆ, ಕ್ವಾಸಿ ಫೆಡರಲ್. ಭಾರತದ ಸಂವಿಧಾನವನ್ನ ಕ್ವಾಸಿ ಫೆಡರಲ್ ಎಂದು ಕರೆದವರು ಯಾರು? ಭಾರತದ ಸಂವಿಧಾನವನ್ನ ಕ್ವಾಸಿ ಫೆಡರಲ್ ಎಂದು ಕರೆದವರು ಯಾರು? ಕೆ ಸಿ ವಿಯರ್ ಅವರು. ಓಕೆ, ಫ್ರಾನ್ಸ್ ನಿಂದ ಜಸ್ಟಿಸ್, ಲಿಬರ್ಟಿ, ಫ್ರೆಟರ್ನಿಟಿ, ಬ್ರಿಟನ್ ನಿಂದ ಸಾಕಷ್ಟು ಸಂಸದೀಯ ವ್ಯವಸ್ಥೆಯನ್ನೇ ನಾವು ಅಲ್ಲಿಂದ ತೆಗೆದುಕೊಂಡಿದ್ದೀವಿ. ಓಕೆ, ಮುಂದೆ ನೋಡ್ರಿ. ಕೆಳಗಿನವರುಗಳಲ್ಲಿ ಯಾರು ಮಂತ್ರಿಮಂಡಲದ ಅಥವಾ ಸಂಸತ್ತಿನ ಸದಸ್ಯರಾಗಿರದಿದ್ದರೂ ಸಂಸತ್ತಿನಲ್ಲಿ ಅಥವಾ ಸಂಸದೀಯ ಸಮಿತಿಗಳಲ್ಲಿ ಮಾತನಾಡಬಹುದು? ನೇರ ಪ್ರಶ್ನೆ, ಎಕ್ಸಾಕ್ಟ್ ಕೇಳಿದ್ದೀನಿ ನಾನು ಇದನ್ನ. ಈ ಪ್ರಶ್ನೆ ಕೇಳಿದ್ದೀನಾ ನಾನು ಕೌದಿ ಗ್ಯಾಂಗ್ ನಲ್ಲಿ? ಸೇಮ್ ಪ್ರಶ್ನೆ, ಏನು ಡಿಫರೆನ್ಸ್ ಇಲ್ಲ. ಇನ್ಕ್ಲೂಡಿಂಗ್ ಆಪ್ಷನ್ ಸೇಮ್ ಇದೆ, ಆಪ್ಷನ್ ಗಳನ್ನ ಕೂಡ ಸೇಮ್ ಕೊಟ್ಟಿದ್ದೀನಿ. ಎಸ್ ಸರ್, ನು ರೈಟ್. ಕೌದಿ ಗ್ಯಾಂಗ್ ಬೇಜಾರಾಗಿದೆ. ಬೇಜಾರ್ ಯಾರ್ಯಾರಾಗಿದ್ದೀರಿ? ಅವರು ಕೌದಿ ಗ್ಯಾಂಗ್ ಕ್ಲಾಸ್ಗಳನ್ನ ಸರಿಯಾಗಿ ನೋಡಿಲ್ಲ, ಕ್ಲಾಸ್ಗಳನ್ನ ಸರಿಯಾಗಿ ನೋಡಿಲ್ಲ ಅಷ್ಟೆ. ಇದರಲ್ಲಿ ತಪ್ಪು ನಿಮ್ಮದಿದೆ. ರೈಟ್, ಅದಕ್ಕೆ ಇವತ್ತೇನು, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ರಿಅಸೆಸ್ ದ ಮಿಸ್ಟೇಕ್ಸ್ ಯು ಹ್ಯಾವ್ ಡನ್ ಅಂಡ್ ಮೂವ್ ಫಾರ್ವರ್ಡ್ ಇನ್ ದ ರೈಟ್ ಡೈರೆಕ್ಷನ್. ಏ, ನೀವು ಭಾರಿ ಶಾಣ್ಯರದಿರಿ, ಏ ನಮ್ಮ ಬಳಗ ಭಾರಿ ಅದ, ಪಾಸ್ ಆಗ್ತೀರಿ ನೀವು ಅಂತೇಳಿ ಹೇಳುದು ದೊಡ್ಡ ಮಾತಲ್ಲ ನನಗೆ. ಪಟ ಪಟ ಹವ ಹಾಕಿ ಉಬ್ಬಿಸಿ ಕೈ ಬಿಟ್ಟ ಅಂದ್ರೆ ಹರ್ಕೋತು ಹೋಗ್ಬಿಡ್ತೀರಿ, ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಬೈಯವನೇ, ಇವತ್ತು ಬೈತೀನಿ. ರೈಟ್, ಇವತ್ತು ಬೈತೀನಿ, ನಾಳೆನೂ ಬೈತೀನಿ, ನಾಡಿದ್ದು ಬೈತೀನಿ. ನಂದು ಬೈಯುವುದೇ ನನ್ನ ಕೆಲಸ. ಯಾಕಂತಂದ್ರೆ ನನಗೆ ನೋವು ಆಗ್ತದ. ಯಾವಾಗ ನೀವು ತಪ್ಪು ಮಾಡ್ತೀರಿ ಅವತ್ತು ನನಗೆ ನೋವು ಆಗ್ತದ. ಯಾವತ್ತು ನೀವು ಯಶಸ್ಸು ಪಡೆಯುವುದಿಲ್ಲ ಅವತ್ತು ನನಗೆ ನೋವು ಆಗ್ತದ. ರೈಟ್, ಸುಮ್ಮ ಕಾಮಿಡಿ ಮಾಡ್ಕೊಂತ ಹೇಳ್ಕೊಂತ ಕುಂತ್ರೆ ನಡೀತದೆ, ಬಟ್ ಅದಲ್ಲ. ನಾವು ಮಾಡೋದು ಮಾಡೋದೇ. ಇವತ್ತು ಇದನ್ನೇ ಮಾಡ್ತೀನಿ, ಇನ್ನೊಂದು ವರ್ಷ ಬಿಟ್ಟರು ನಾ ಪಾಠ ಇದನ್ನೇ ಮಾಡ. ನಿಮಗೆ ಬೇಜಾರಾದ್ರೆ ಕೆನಾಟ್ ಹೆಲ್ಪ್, ದಿಸ್ ಈಸ್ ವಾಟ್ ಐ ಡೂ, ಐ ಡೆಲಿವರ್. ನನ್ನ ಕೆಲಸ ಒಂದೇ, ಪ್ರಶ್ನೆ ಪತ್ರಿಕೆಯಲ್ಲಿ ನನ್ನ ಪ್ರಶ್ನೆಗಳನ್ನ ಬರುವಂತೆ ನಿಮ್ಗೆ ಟ್ರೈನ್ ಮಾಡೋದು. ದಟ್ ಐ ವಿಲ್ ಡೂ ಎವ್ರಿ ಡೇ, ನೈಟ್ ಅಂಡ್ ಡೇ. ಎಲ್ಪಿನ್ ಸ್ಟೋನ್ ಡ್ಯಾಶ್ ಪ್ರಾಂತ್ಯದ ರಾಜ್ಯಪಾಲರಾಗಿದ್ದರು. ಬಾಂಬೆ, ಮದ್ರಾಸ್, ಪಾಂಡಿಚೇರಿ, ಬಂಗಾಳ. ಇದನ್ನ ಎಷ್ಟು ಸರ್ತಿ ಡಿಸ್ಕಸ್ ಮಾಡಿದ್ವಿ? ಎಲ್ಪಿನ್ ಸ್ಟೋನ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ಇದೇ ಕೌದಿ ಗ್ಯಾಂಗನ ಕ್ಲಾಸ್ ನಲ್ಲಿ ಎಷ್ಟು ಸರ್ತಿ ಡಿಸ್ಕಸ್ ಮಾಡಿದೀವಿ? ಕರೆ ಹೇಳಿಬಿಡ್ರಿ, ಅನಿ ಮಾಡಿ ಹೇಳಿಬಿಡ್ರಿ, ಡಿಸ್ಕಸ್ ಆಗಿದೆಯೇ ಇಲ್ವೋ ಇದು? ರೈಟ್, ಎರಡು ಇನ್ಸ್ಟೆನ್ಸ್ ನಲ್ಲಿ ಪದೇ ಪದೇ ಹೇಳ್ತಿರ್ತೀನಿ ನಾನು. 1817 ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ. ನೆಕ್ಸ್ಟ್ 1821, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಯಾರು ಹೇಳಿರಲ್ಲ ಮೋಸ್ಟ್ಲಿ. ನಾನು ಎರಡು ಮೂರು ಸರ್ತಿ ಪ್ರಶ್ನೆ ಕೇಳಿದ್ದೀನಿ, ರೈತವಾರಿಯನ್ನ ಬಾಂಬೆ ಪ್ರಾಂತದಲ್ಲಿ
ಬಾಂಬೆ ಪ್ರಾಂತದಲ್ಲಿ ಜಾರಿಗೆ ತಂದವರು ಎಲಿಪಿನ್ ಸ್ಟೋನ್. ಎಲಿಪಿನ್ ಸ್ಟೋನ್ ಇದು ಕೇಳಿದೀರ? ಇಪ್ಪತ್ತು ಮದ್ರಾಸ್ ಮುನ್ರು, ಇಪ್ಪತ್ತೊಂದು ಬಾಂಬೆಯಲ್ಲಿ ಎಲಿಪಿನ್ ಸ್ಟೋನ್ ಕೇಳಿದಿರ? ಇಲ್ಲೇ ಹೇಳಿದಿನ, ಇದೇ ಜಾಗದಾಗ ಕುಂತ ಕೇಳಿದೀನಿ, ನೀವು ಅದೇ ಜಾಗದಾಗ ಕುಂತ ಕೇಳಿರಿ. ಸೊ ನಿಮ್ಗೆ ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಬಾಂಬೆ, ರೈಟ್? ಡೈರೆಕ್ಟ್ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಬಾಂಬೆ. ಹಾ, ಎಷ್ಟು ಜನ ಕೇಳಿದ್ರಿ ಇದನ್ನ? ಎಲಿಫೆಂಟ್ ಸ್ಟೋನ್ ಯಾರ್ಯಾರು ಕೇಳಿದಿರಿ ನೋಡೋಣ, ಲೈಕ್ ಬಟನ್ ಒತ್ತಿರಿ ನೋಡೋಣ. ನನ್ನ ಕ್ಲಾಸ್ ಅಲ್ಲಿ ಎನ್ಫೀಲ್ಡ್ ಸ್ಟೋನ್ ಬಗ್ಗೆ ಹೇಳಿದೀನಿ ಅನ್ನೋರು, ರೈಟ್? ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಸಂವಿಧಾನ ರಚನಾ ಸಮಿತಿ ಬೇಡಿಕೆಯನ್ನ ಮೊಟ್ಟ ಮೊದಲು ವ್ಯಕ್ತಪಡಿಸಿದರು. ಈ ಪ್ರಶ್ನೆ ವಿತ್ ಆಪ್ಷನ್, ಎಕ್ಸಾಕ್ಟ್ ಕ್ವೆಶ್ಚನ್ ವಿತ್ ಆಪ್ಷನ್ಸ್, ಎಕ್ಸಾಕ್ಟ್ ಕ್ವೆಶ್ಚನ್ ಕೇಳಿದೀವಿ ನಾವು, ಕೇಳಿದೀವಿ ಇಲ್ವ? ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಬೇಡಿಕೆ, ಸಂವಿಧಾನ ಸಭೆಯ ಬೇಡಿಕೆಯನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ವ್ಯಕ್ತಪಡಿಸಿದ್ರು? ವಿತ್ ಆಪ್ಷನ್ ಗಳನ್ನ, ಸೇಮ್ ಆಪ್ಷನ್ ಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಕ್ಲಾಸ್ನಲ್ಲೇ ಕೇಳಿದೀವಿ. ಸೊ ಸರಿಯಾದ ಉತ್ತರ ಯಾವತ್ತು? ಎಂ ಎನ್ ರಾಯ್. ಓಕೆ, ಎನ್ ಡಿ ಸಿ ಅಧ್ಯಕ್ಷರು ಯಾರು ಅಂತ ಕೇಳಿದೀನಿ, ರೈಟ್? ಇದು ಪ್ರಧಾನಮಂತ್ರಿ, ಇದರಲ್ಲಿ ಪೋಲ್ ಮಾಡೋದು ಅವಶ್ಯಕತೆ ಇಲ್ಲ, ರೈಟ್? ಪೋಲ್ ಮಾಡೋದು ಆಪ್ಷನ್ ನಲ್ಲಿ ಗಾಂಧಿ ಇದ್ರೆ, ಗಾಂಧೀಜಿ ಇಲ್ಲೂ ಆಪ್ಷನ್ ನಲ್ಲಿ ಇದೆಯಲ್ಲ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷ ಕೇಳ್ತದೆ 1936 ಅಧಿವೇಶನದಲ್ಲಿ ಬೇಡಿಕೆ ಇಡ್ತದೆ ಕಾಂಗ್ರೆಸ್ ಪಕ್ಷ. ಬಟ್ ಅದಕ್ಕಿಂತ ಮೊದಲು ಎಂ ಎನ್ ರಾಯ್ ಇಟ್ಟಿದ್ರು, ಅದಕ್ಕಿಂತ ಮೊದಲು ಎಂ ಎನ್ ರಾಯ್ ಇಟ್ಟಿದ್ರು, ರೈಟ್? 34ರಲ್ಲೇ ಎಂ ಎನ್ ರಾಯ್ ಇಟ್ಟವ್ರು. ಓಕೆ, ದಿಸ್ ವಿ ಹಾವ್ ಡಿಸ್ಕಸ್ಡ್. ಮುಂದಿನ ಪ್ರಶ್ನೆ, ರಾಯಭಾರಿಗಳು, ಡಿಪ್ಲೊಮ್ಯಾಟಿಕ್ ಪವರ್ಸ್ ಆಫ್ ದ ಪ್ರೆಸಿಡೆಂಟ್, ಹೌದಾ? ಇದನ್ನಂತೂ ಹೇಳಿ ಹೇಳಿ ನನಗೂ ಸಾಕಾಗಿತ್ತು, ಕೇಳಿ ಕೇಳಿ ನಿಮಗೂ ಸಾಕಾಗಿತ್ತು. ಡಿಪ್ಲೊಮ್ಯಾಟಿಕ್ ಪವರ್ಸು, ರಾಜ್ಯಪಾಲರಿಗಿಲ್ಲ, ರಾಜ್ಯಪಾಲರಿಗಿಲ್ಲದೆ ರಾಷ್ಟ್ರಪತಿಗಳಿರುವಂತ ಶಕ್ತಿಗಳನ್ನ ಡಿಸ್ಕಸ್ ಮಾಡಿದ್ವಿ. ಭಾರತ ರಾಷ್ಟ್ರಪತಿ, ಈ ಪ್ರಶ್ನೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅನಿಸ್ತು, ಈ ಪ್ರಶ್ನೆ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಅನಿಸ್ತು. ಒಂದು ಪ್ರಶ್ನೆ ಕೇಳಿದ್ದೆ ನಾನು ನಿಮಗೆ, ಡಿ ಯು ರಿಮೆಂಬರ್ ಇಫ್ ಭಾರತ ಬ್ರಿಟಿಷ್ ವ್ಯವಸ್ಥೆಯಿಂದ ಏನನ್ನು ಎರವಲು ಪಡೆದಿದೆ? ಎಸ್, ಓಕೆ. ಇದರಲ್ಲಿ ಆಪ್ಷನ್ ಎ ಬಿ ಸಿ ಏನು ಕೊಟ್ಟಿದ್ದೆ, ನೈಜ ಮತ್ತು ನಾಮ ಮಾತ್ರ ಕಾರ್ಯಾಂಗ. ಅವತ್ತು ಇದಕ್ಕ ನನಗೆ ನೆನಪಿರೋ ಪ್ರಕಾರ ಒಂದು 15-20% ಅಷ್ಟೇ ಸರಿಯಾದ ಉತ್ತರ ಹಾಕಿದ್ರಿ. ಅವತ್ತು ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ, ನೋಡ್ರಪ್ಪ, ಸಂಸದೀಯ ವ್ಯವಸ್ಥೆ ಅಂತಂದ್ರೆ ಅದೇ ನೈಜ ಮತ್ತು ನಾಮ ಮಾತ್ರ ಕಾರ್ಯಾಂಗ ಅಂತ ಹೇಳಿ. ನೆನಪು ಬರ್ತಾ ಇದೆಯಾ? ಸೇಮ್ ಥಿಂಗ್ ಆಸ್ ಹ್ಯಾಪನ್ಡ್ ಹಿಯರ್, ನೈಜ ಮತ್ತು ನಾಮ ಮಾತ್ರ ನ್ಯಾಯಾಂಗ. ಓಕೆ, ಮುಂದಿನ ಪ್ರಶ್ನೆ, ರಾಜ್ಯದಲ್ಲಿ ಅಧೀನ ನ್ಯಾಯಾಲಯಗಳ ಮೇಲ್ವಿಚಾರಣೆಯನ್ನ ಮಾಡಿರ್ತಾರೆ. ಈ ಸ್ಟೇಟ್ ಫಾರ್ವರ್ಡ್ ಕ್ವಶನ್ ಆಲ್ರೆಡಿ ನಾವು ಎಕ್ಸಾಕ್ಟ್ ಎಂ ಸಿ ಕ್ಯೂಗಳನ್ನ ಕೇಳಿದೀವಿ, ರೈಟ್? ನೆನಪು ಬರ್ತಾವ? ಇವತ್ತು ಕ್ಲಾಸ್ ಮಾಡ್ತಿರೋದೆ ಅದಕ್ಕೆ. ಈ ಪ್ರಶ್ನೆಗಳನ್ನ ನಾನು ಕೌದಿ ಗ್ಯಾಂಗಲ್ಲಿ ಡಿಸ್ಕಸ್ ಮಾಡಿದೀನೋ ಇಲ್ವೋ ಅನ್ನೋದನ್ನ ಹೇಳಕ್ಕೆ ಇವತ್ತು ಕ್ಲಾಸ್ ಮಾಡ್ತಾ ಇರೋದು ನಾನು, ರೈಟ್? ಸರಿಯಾದ ಉತ್ತರ ಹೈಕೋರ್ಟ್ ಆಗಿತ್ತು. ಇದು ಎಕ್ಸಾಕ್ಟ್ ಪ್ರಶ್ನೆ, ಇದು ನಂದು ಅಂತ ಹೇಳಕ್ ಬರಲ್ಲ, ಎಲ್ಲರೂ ಕೇಳಿರ್ತಾರೆ ಈ ಪ್ರಶ್ನೆ. 2 ವರ್ಷ 11 ತಿಂಗಳು 18 ದಿನ ಇದನ್ನಂತೂ ಒಂದು 4-5 ಸರ್ತಿ ಮಾಡಿದೀವ ಇದನ್ನ. ಮುಂದೆ, ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಆದರೆ ಹೆಚ್ಚಿನ ದೊಡ್ಡ ಪೆನಿನ್ಸುಲರ್ ನದಿಗಳು ಪೂರ್ವದ ಕಡೆಗೆ ಹರಿಯುತ್ತವೆ. ದಿಸ್ ಕ್ವೆಶ್ಚನ್, ಇದು ನಮ್ಮ ಕ್ಲಾಸಿಂದ ಬಂದಿದೆಯಾ? ದಿಸ್ ಕ್ವೆಶ್ಚನ್, ಇದು ನೀಳವಾದ ಸೀರು ಕಾಲುವೆಯ ಮೂಲಕ ಹರಿತದೆ. ನಾನು ನಿಮ್ಗೆ ಪದೇ ಪದೇ ಹೇಳ್ತಿದ್ದೆ, ಮೂರು ನದಿಗಳನ್ನ ನೆನಪಿಟ್ಕೋಬೇಕು, ನರ್ಮದಾ, ತಾಪಿ, ದಾಮೋದರ, ಮೂರು. ಓಕೆ, ಸೊ ಇಲ್ಲಿ ಸತ್ಪುರ ಮತ್ತು ಅಜಂತ ಅಂತಿದೆ. ನರ್ಮದಾ ಇರೋದು ವಿಂಧ್ಯ ಮತ್ತು ಸತ್ಪುರ, ವಿಂಧ್ಯ ಮತ್ತು ಸತ್ಪುರ. ತಾಪಿ ಇರೋದು ಯಾವುದು? ಸತ್ಪುರ ಮತ್ತು ಅಜಂತ. ಎಸ್, ಸೊ ದಿಸ್ ಈಸ್ ರಾಂಗ್. ದಕ್ಷಿಣದ ಕಡೆ ಭೂಮಿಯ ಇಳಿಜಾರಿನಿಂದಾಗಿ, ದಕ್ಷಿಣದ ಕಡೆ ಭೂಮಿ ಇಳಿಜಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರೈಟ್? ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದಕ್ಕ
ಸಂಬಂಧ ಇಲ್ಲ. ಸೊ ಇಲ್ಲಿ ಎ ಮಾತ್ರ ಸರಿಯಾದ ಉತ್ತರ ಆಗಬೇಕು. ಇದೆ ದಕ್ಷಿಣದ ಕಡೆ ಇಳಿಜಾರಿದೆ ಬಟ್ ಇಲ್ಲ. ಓಕೆ, ಮುಂದೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತಿದೆ ಇದನ್ನು ಡಿಸ್ಕಸ್ ಮಾಡಿ. ಓಕೆ, ಪಾಂಡಿಚೇರಿ ಬಗ್ಗೆ ಹೇಳುವಾಗ ಪಾಂಡಿಚೇರಿ ಹೇಳಿದೆ ನಾನು, ಪಾಂಡಿಚೇರಿ ಒಂದ್ ಕಡೆ, ಇಲ್ಲಿ ಪಾಂಡಿಚೇರಿ ಇದ್ರೆ ಮಾಹೆ ಯಾನಂ ಎಲ್ಲಾ ಬೇರೆ ಬೇರೆ ಕಡೆ ದಿಕ್ಕಿಗೆ ಒಂದೊಂದು ಊರುಗಳನ್ನ ಸೇರಿಸಿ ಕೇಂದ್ರಾಡಳಿತ ಪ್ರದೇಶಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ ದಿಸ್ ಇಸ್ ಅಮರಾವತಿ, ಅಮರಾವತಿ ಆಂಧ್ರ, ಬಿಕಾನೇರ್ ರಾಜಸ್ಥಾನ, ಡಾರ್ಜಿಲಿಂಗು ಪಶ್ಚಿಮ ಬಂಗಾಳ. ಬಿಕಾನೇರ್ ಬಂದದ ಇಲ್ಲೋ ಗೊತ್ತಿಲ್ಲ, ಅಮರಾವತಿ ಬಂದದ, ಡಾರ್ಜಿಲಿಂಗ್ ಬಂದದ, ರೈಟ್? ಓಕೆ ಸರ್, ನೀವು ಪ್ಲಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ತೀರಾ? ಇಲ್ಲಪ್ಪ, ಕನ್ನಡದಲ್ಲೇ ಮಾಡ್ತೀನಿ, ಇಂಗ್ಲಿಷ್ ನಲ್ಲಿ ಎಲ್ಲಿ ಮಾಡ್ತೀನಿ? ನೀ ಯಾವಾಗ ನೋಡಿ ನಾ ಇಂಗ್ಲಿಷ್ ನೇ ಮಾಡೋದು ಗಿರೀಶಣ್ಣ? ಪ್ಲಸ್ ಅಲ್ಲಿ ಕನ್ನಡದಲ್ಲೇ ಮಾಡ್ತೀನಿ. ಪ್ಲಸ್ ಅಲ್ಲಿ ಅಂತೂ ಹುಡುಗರು, ಪ್ಲಸ್ ಅಲ್ಲಿ ಯಾರ್ಯಾರು ನನ್ನ ಕ್ಲಾಸ್ ಗಳನ್ನು ನೋಡಿದ್ದಾರೆ, ಆಲ್ಮೋಸ್ಟ್ ಯಾರ್ಯಾರು ಎಸ್ ಡಿ ಎ ಬರೆದಿದ್ದಾರೆ, ದೇ ಹ್ಯಾವ್ ಇಂಪ್ರೂವ್ಡ್ ಅಲಾಟ್, ದೇ ವಿಲ್ ಬಿ ಇನ್ ಕಂಟೆನ್ಷನ್ ಫಾರ್ ಎಸ್ ಡಿ ಎ ಪೋಸ್ಟ್ ಡೆಫಿನೆಟ್ಲಿ. ಓಕೆ, ನಾ ನಿಮಗೆ ಯಾವಾಗಾದ್ರೂ ಪ್ಲಸ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಅದು ಅನ್ಸಕ್ ಶುರು ಆಗ್ಬಿಡುತ್ತೆ, ಸರ್ ಏನಪ್ಪ ಮಾರ್ಕೆಟಿಂಗ್ ಮಾಡಕತ್ತಾರ, ಪ್ರಮೋಷನ್ ಮಾಡಕತ್ತಾರ, ಮಾರ್ಕೆಟಿಂಗ್ ಅಲ್ಲೂ ಚಪ್ಪಗೊಳ್ರ, ನಿಮ್ಮ ಭವಿಷ್ಯದ, ನಿಮ್ಮ ಭವಿಷ್ಯದ ಬಗ್ಗೆ ನಾವು ಹೇಳ್ತಾ ಇದೀವಿ, ರೈಟ್? ತಗೊಳ್ರಿ, ಒಳ್ಳೇದಿದೆ, ಅವಕಾಶ ಇದೆ, ಯೂಸ್ ಮಾಡ್ಕೊಳ್ರಿ. ಹಿಂದೆ ನಾವು ಕಲಿಬೇಕಾದ್ರೆ ನಮಗೇನು ಅನ್ಯ ಕಡಿಮೆ ಅನ್ನೋದು ಇರಲಿಲ್ಲ, ನಾವ ಕೇಳಬೇಕಾದ್ರೆ ಅನ್ಯ ಕಡಿಮೆ ಅನ್ನೋದು ಇರಲಿಲ್ಲ, ನಮಗ ಗೊತ್ತಿರ್ಲಿಲ್ಲ ಏನೋ ಇದ್ರ ಬಗ್ಗೆ. ನಾವ ಕುಂತು ಓದಿವಿ, ಇಷ್ಟಿಟ್ಟು ದಪ್ಪನು ಬುಕ್ಗಳು ಇಟ್ಕೊಂಡು ಓದ್ತಿದ್ದೆ ನಾನು. ಇವತ್ತು ಟೀಚರ್ ಅದಕ್ಕಾಗೇನಂತಂದ್ರೆ ಇಷ್ಟಿಷ್ಟು ದಪ್ಪ ಬುಕ್ ಓದ್ತಿದ್ದೆ ನಾನು ಅವಾಗ, ರೈಟ್? ಪ್ಲಸ್ ಕ್ಲಾಸ್ ಅಲ್ಲಿ ಇವತ್ತಿನ ದಿನಕ್ಕೆ 100 to 150 ಜನ ಪ್ಲಸ್ ಕ್ಲಾಸ್ ವಿದ್ಯಾರ್ಥಿಗಳೇ ಹೇಳ್ತಾರೆ. ಬೇಕಾದ್ರೆ ಎಷ್ಟು ಜನ ಇರ್ತೀರಪ್ಪ ಬೆಳಿಗ್ಗೆ 11 ಗಂಟೆ ಜಿಯೋಗ್ರಫಿ ಕ್ಲಾಸ್ ಅಲ್ಲಿ ಎಷ್ಟು ಜನ ಇರ್ತೀರಿ, ರೈಟ್? ಅದು ಅವ್ರಿಗೆ ಗೊತ್ತಿದೆ, ಅಷ್ಟು ಜನ ಯೂಸ್ ತಗೊಳಕತ್ತಾರ. ನೀವು ತಗೊಳ್ರಿ, ಎಲ್ಲೋ ಕೋಚಿಂಗ್ ಸೆಂಟರ್ ಹೋಗ್ತೀನಿ ಸರ್ ಅಂತೀರಿ. ಕೋಚಿಂಗ್ ಸೆಂಟರ್ ಅಲ್ಲಿ ಏನೂ ಇಟ್ಟಿಲ್ಲ, ಕೋಚಿಂಗ್ ಸೆಂಟರ್ ಅಲ್ಲಿ ಪಾಠನ ಮಾಡಲ್ಲ. ಇವತ್ತು ಈ ಒಂದು ಅನ್ಅಕಾಡೆಮಿ ವೇದಿಕೆ ಮೇಲೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು, ನನ್ನ ಕ್ಲಾಸ್ ನೋಟ್ಸ್ ಇಂದ ಬಂದಷ್ಟು ಕ್ವಶನ್ ಯಾವುದೇ ಕೋಚಿಂಗ್ ಸೆಂಟರ್ ಇಂದ ಬಂದಿದ್ರು ನಾನು ಪಾಠ ಮಾಡೋದೇ ನಿಲ್ಲಿಸ್ಬಿಡ್ತೀನಿ ಅನ್ಅಕಾಡೆಮಿ ಮೇಲೆ. ನನ್ನ ಕ್ಲಾಸ್ ನೋಟ್ಸ್ ಅಲ್ಲಿ ಬಂದಷ್ಟು ಬೇರೆ ಯಾರದೇ ಕ್ಲಾಸ್ ನೋಟ್ಸ್ ಇಂದ ಪ್ರಶ್ನೆ ಬಂದಿದ್ರೆ, ಯಾವುದೇ ಕೋಚಿಂಗ್ ಸೆಂಟರ್ ದಿಂದ ಬಂದಿದ್ರೆ ನಾನು ಪಾಠ ಮಾಡೋದೇ ಬಿಟ್ಟು ಬಿಡ್ತೀನಿ. ಓಕೆ, ಕ್ಲಿಯರ್ ಇದೆಯಾ? ಹಸನ್ ನಿಜಾಮಿ ಬಗ್ಗೆ ಡಿಸ್ಕಸ್ ಮಾಡಿದೀವ, ಹಸನ್ ನಿಜಾಮಿ ಬಗ್ಗೆ ಡಿಸ್ಕಸ್ ಮಾಡಿದೀವ, ಇದನ್ನೊಂದು 2-3 ಸತಿ ಪ್ರಶ್ನೆ ಕೇಳಿದೀವ. ತಾಜುಲ್ ಮಾಸಿರು, ತಾಜುಲ್ ಮಾಸಿರು, ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್. ಋತುಕಾಲಿಕ ಹಿಮ್ಮುಖ, ಇದಕ್ಕೇನಾಗ್ಬೇಕು ಆನ್ಸರ್ ನೋಡೋಣ ಹೇಳ್ರಿ. ವೇಟ್ ಮಾಡಬೇಡ್ರಿ, ಆದಷ್ಟು ಬೇಗ. 10% ಡಿಸ್ಕೌಂಟ್ ಇನ್ನೂ ನಡೀತಾ ಇದೆ, ಯಾವಾಗ ತೆಗಿತಾರ ಗೊತ್ತಿಲ್ಲ. ಸೊ ಇವತ್ತು ನಾಳೆ ಗೊತ್ತಿಲ್ಲ, ಆದಷ್ಟು ಬೇಗ. ರೆಫರಲ್ ಕೂಡ ನಿಮ್ಗೆಲ್ಲ ಗೊತ್ತಿದೆ, SR01 ಹೋಗಿ ಪ್ಲಸ್ ತಗೊಳ್ರಿ. 3ನೇ ತಾರೀಕಿಂದ ಕರ್ನಾಟಕ ಜಿಯೋಗ್ರಫಿ ಹೊಸ ಕೋರ್ಸ್ ಶುರು ಆಗ್ತಾ ಇದೆ, ರೈಟ್? ಕರ್ನಾಟಕ ಜಿಯೋ ಕ್ಲಾಸ್ ಶುರು ಆಗ್ತಾ ಇದೆ, ಇದೇ ತಿಂಗಳಲ್ಲಿ ಆರ್ಟ್ ಅಂಡ್ ಕಲ್ಚರ್ ಶುರು ಆಗ್ತಾ ಇದೆ, ಇದೇ ತಿಂಗಳಲ್ಲಿ ಒಂದು ಎಕನಾಮಿ ಕೋರ್ಸ್ ಮಾಡ್ತಾ ಇದ್ದೀನಿ. ಸೊ ಯೋಚನೆ ಮಾಡೋದನ್ನ ಬಿಡ್ರಿ, ನಿರ್ಧಾರ ಮಾಡ್ರಿ. ಏನಿಲ್ಲ, ಕೋಚಿಂಗ್ ಸೆಂಟರ್ ಅಲ್ಲಿ 40,000 ಕೊಟ್ಟು ಅಲ್ಲಿ ಒಂದು ಸಲ ನೋಡಿದ ಕ್ಲಾಸ್ ನೋಡಿದ್ ವಾಪಸ್ ನೋಡಕ್ ಬರಂಗಿಲ್ಲ. ವರ್ಕಿಂಗ್ ಯಾರ್ಯಾರಿದ್ದೀರಿ, ಪೊಲೀಸು, ಆಫೀಸ್ ಅಲ್ಲಿ ವರ್ಕ್ ಮಾಡೋರು, ನಿಮ್ಮ ಜೀವನವನ್ನ ನಿರ್ಧಾರ ಮಾಡ್ಕೊಳ್ಳುವ ಒಂದು ವ್ಯವಸ್ಥೆ ನಿಮ್ ಹತ್ರ ಇದೆ, ಬಿಡಬೇಡಿ. ಯೂಸ್ ತಗೊಳ್ರಿ, ನಿಮ್ ಮನೆ ಬಾಗಿಲಿಗೆ ಬಂದು ಯಾರೋ ಪಾಠ ಹೇಳಕತ್ತಾರ ಅಂತಂದ್ರೆ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ಇದಕ್ಕೆ ಮಾನ್ಸೂನ್ ವಾಯುಗುಣ ಅಂತೇಳಿ ಎಷ್ಟು ಜನ ಆನ್ಸರ್ ಮಾಡಿದಿರಿ? ಮಾನ್ಸೂನ್ ವಾಯುಗುಣ ಎಷ್ಟು ಜನ ಆನ್ಸರ್ ಮಾಡಿದಿರಿ? ಓಕೆ, ಇದು ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ನಾವು, ಬಟ್ ಕ್ಲಾಸ್ ಅಲ್ಲಿ ಮೆಡಿಟೇರಿಯನ್ ವಾಯುಗುಣ ಕೂಡ ಡಿಸ್ಕಸ್ ಮಾಡಿದ್ವಲ್ಲ, ಇಲ್ಲೂ ಕೂಡ ಋತುಕಾಲಿಕ ಹಿಮ್ಮುಖ ಆಗತ್ತೆ ಅಂತ ಹೇಳಿ, ರೈಟ್? ಋತುಕಾಲಿಕ ಹಿಮ್ಮುಖ ಈ ವಾಯುಗುಣದಲ್ಲೂ ಆಗುತ್ತೆ ಅಂತೇಳಿ ಡಿಸ್ಕಸ್ ಮಾಡಿದಿವಲ್ಲ.
ಸೊ ಇಲ್ಲಿ ನನ್ನ ಪ್ರಕಾರ ಕಿ ಆನ್ಸರ್ ಇಲ್ಲ ಸಿ ಆಗುತ್ತೆ ಇಲ್ಲ ಡಿ ಆಗುತ್ತೆ. ನೀವು ಡಿ ಬಂದ್ರೆ ಅಚ್ಚರಿ ಪಡಬೇಕಾದ ಅವಶ್ಯಕತೆ ಇಲ್ಲ, ರೈಟ್? ಡಿ ಬಂದ್ರೆ ಅಚ್ಚರಿ ಪಡಬೇಕಾದ ಅವಶ್ಯಕತೆ ಇಲ್ಲ. ಡಿ ಬಂದ್ರೆ ಸರ್ ತಪ್ಪಿದೆ ಅಂತಾನು ಹೇಳಬೇಡ್ರಿ. ಇಟ್ ಕ್ಯಾನ್ ಬಿ ಎದರ್ ಸಿ ಎದರ್ ಡಿ, ರೈಟ್? ಎದರ್ ಸಿ ಎದರ್ ಡಿ. ಬಿ ಒಂದೇ ನೀವು ಹಾಕಕ್ ಬರುವುದಿಲ್ಲ, ಯಾಕಂತಂದ್ರೆ ಮಾನ್ಸೂನ್ ಇಸ್ ದ ಪ್ರಾಮಿನೆಂಟ್ ಆನ್ಸರ್. ಮಾನ್ಸೂನ್ ಇಸ್ ದ ಪ್ರಾಮಿನೆಂಟ್ ಆನ್ಸರ್, ಸೊ ಯು ಕೆನಾಟ್ ಪುಟ್ ಜಸ್ಟ್ ಬಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಪನಾಮಾ ಕಾಲುವೆಯಿಂದ ಈ ಕೆಳಗಿನ ಯಾವ ಖಂಡಗಳು ಬೇರ್ಪಡುತ್ತೆ? ಎಕ್ಸಾಕ್ಟ್, ಮತ್ತೆ ಒಂದ್ ಸೆಕೆಂಡ್, ಕೌದಿ ಗ್ಯಾಂಗ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ವಶನ್ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾ. ಖಂಡಾವರಣ ಪ್ರದೇಶ ಎಷ್ಟು ಸರ್ತಿ ಹೇಳಿದೀನಿ, ಖಂಡಾವರಣ ಪ್ರದೇಶ. ಇದಕ್ಕೆ ಏನೇನು ಆನ್ಸರ್ ಹಾಕಿದ್ರು ನೋಡೋಣ, ಹಾಕ್ರಿ ನೋಡೋಣ. ಖಂಡಾವರಣ ಪ್ರದೇಶ 20ನೇ ಪ್ರಶ್ನೆ. ಸಾಕಷ್ಟು ಬಾರಿ ನಿಮ್ಗೆ ಕ್ಲಾಸ್ ಹೇಳೋ ಮುಂದಾಗ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ನಾನು. ಹಾ, ಇಲ್ಲಿ ಖಂಡಾವರಣ ಪ್ರದೇಶ ಬರ್ತದೆ, ಹಾ, ಆಮೇಲೆ ಖಂಡಾವರಣ ಇಳಿಜಾರು ಬರ್ತದೆ, ರೈಟ್? ರೈಟ್. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಬೇಕು? ಭೂಕಲಪಗಳ ಗಡಿಗಳಿಗೆ ಹತ್ತಿರದಲ್ಲಿ ಇರುವುದಿಲ್ಲ. ಅವು ಆಕ್ಚುಲಿ ಭೂಫಲಕಗಳ ಭಾಗಗಳೇ ಅವು, ಭೂಫಲಕಗಳ ಭಾಗ. ಈ ಖಂಡಾವರಣ ಪ್ರದೇಶ ಭೂಫಲಕಗಳ ಭಾಗ. ಓಕೆ, ಎಸ್ ಸರ್? ನು ಈ ಪ್ರತಿ ಸರ್ತಿನೂ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ನಿಮಗೆ. ಓಕೆ, ಮುಂದಿನ ಪ್ರಶ್ನೆ. ಟರ್ಕಿ ಡ್ಯಾಶ್ ಸಮುದ್ರಗಳ ನಡುವೆ ಸ್ಥಿತವಾಗಿದೆ. ಇವು ಪ್ರತಿಯೊಂದಕ್ಕೂ ಕೂಡ ವಿತ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವ್ಯಾವ ಸಮುದ್ರದ ಹತ್ರ ಯಾವ್ಯಾವ ಬರ್ತವೆ ಅಂತೇಳಿ. ಜಸ್ಟ್ ರಿಮೆಂಬರ್, ಯಾವ ಸಮುದ್ರದ ಬಾರ್ಡರ್ ಅಲ್ಲಿ ಟರ್ಕಿ ಬರ್ತದೆ, ರೈಟ್? ಕಪ್ಪು ಸಮುದ್ರದ ಬಾರ್ಡರ್ ಅಲ್ಲಿ ಟರ್ಕಿ ಬರ್ತದ? ಕಪ್ಪು ಸಮುದ್ರಕ್ಕೆ ನಾವು ಕೋಡ್ ಏನ್ ಕೊಟ್ಟಿದ್ವಿ? ಬರ್ಗರ್ ಟಿ. ಬರ್ಗರ್ ಟಿ ಕೋಡ್ ಕೊಟ್ಟಿದ್ವ ನಾವು, ಎಸ್ ಸರ್? ನು ಬರ್ಗರ್ ಸ್ಕ್ವೇರ್ ಇಲ್ಲ, ಬರೀ ಬರ್ಗರ್ ಟಿ. ಬಲ್ಗೇರಿಯಾ, ಉಕ್ರೇನ್, ರೊಮೇನಿಯಾ, ಜಾರ್ಜಿಯಾ, ರಷ್ಯಾ ಮತ್ತು ಟರ್ಕಿ. ಸೊ ಕಪ್ಪು ಸಮುದ್ರ ಒಂದು. ಕ್ಯಾಸ್ಪಿಯನ್ ಸಮುದ್ರದ ಕೋಡ್ ಏನ್ ಕೊಟ್ಟಿದ್ವಿ? ಕ್ಯಾಸ್ಪಿಯನ್ ಸಮುದ್ರಕ್ಕೆ ಕೋಡ್ ಏನ್ ಕೊಟ್ಟಿದ್ವಿ? ಎಸ್, ತಾರೀಖ್. ಇಲ್ಲಿ ತಾರೀಖ್ ನಲ್ಲಿ ಟಿ ಅಂದ್ರೆ ಏನು? ಟಿ ಅಂದ್ರೆ ಏನು? ತುರ್ಕಮೆನಿಸ್ತಾನ್. ಸೊ ಕ್ಯಾಸ್ಪಿಯನ್ ಬರಂಗಿಲ್ಲ. ಸೊ ಕಪ್ಪು ಬರಬೇಕು, ಕ್ಯಾಸ್ಪಿಯನ್ ಬರಬಾರದು. ಇರತಕ್ಕಂತ ಒಂದೇ ಒಂದು ಆನ್ಸರ್ ಟರ್ಕಿ. ಇರ್ತಕ್ಕಂತ ಒಂದೇ ಒಂದು ಆನ್ಸರ್ ಯಾವುದು? ಟರ್ಕಿ. ದರ್ ಇಸ್ ನಥಿಂಗ್ ಯು ಕ್ಯಾನ್ ಡೂ ಅಬೌಟ್ ಇಟ್. ಇದು ಡಿಸ್ಕಸ್ ಮಾಡಿದ್ವಿ. ಇದು ಪ್ರಶ್ನೆ, ಇದು ಇದರಲ್ಲಿ ಡಿಸ್ಕಸ್ ಮಾಡಿಲ್ಲ ನಾವು ಕೌದಿ ಗ್ಯಾಂಗ್ ಅಲ್ಲಿ, ಬಟ್ ಪ್ಲಸ್ ನಲ್ಲಿ ಡಿಸ್ಕಸ್ ಮಾಡಿದೀವಿ. ನೇರವಾಗಿ ಪ್ಲಸ್ ಹುಡುಗರು ಹೇಳ್ರಿ, ಪ್ಲಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಲ್ಲ. ಇದು ರೈಟು, ಇದು ರೈಟ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಎ ಇಸ್ ರೈಟ್ ಆನ್ಸರ್, ರೈಟ್? ಎ ಇಸ್ ರೈಟ್ ಆನ್ಸರ್, ಸರಿ. ಬಿ ಇಸ್ ರೈಟ್ ಆನ್ಸರ್, ಎ ಅಲ್ಲ, ಬಿ. ಓಕೆ, ಎರಡೂ ಸರಿಯಾಗಿದೆ, ಬಟ್ ಹೇಳಿಕೆ ಎರಡು ಹೇಳಿಕೆ ಒಂದಕ್ಕೆ ಸರಿಯಾದ ವಿವರಣೆ ಅಲ್ಲ. ಸೊ ಎ ಇಸ್ ದ ರೈಟ್ ಆನ್ಸರ್, ಸರಿ. ಬಿ ಇಸ್ ದ ರೈಟ್ ಆನ್ಸರ್. ಫ್ಲೋ ಅಲ್ಲಿ ಹಂಗೆ ಬರ್ತಿರ್ತದ, ಅದು ಹೊಟ್ಟಿಗೆ ಹಾಕೋರಿ, ನಿದ್ದೆಲ್ಲ ಅದು ಫ್ಲೋ ಅದು. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ? ಇದು ಪ್ಲಸ್ ಕ್ಲಾಸ್ ಅಲ್ಲಿ ಮೊದಲು ಯಾವಾಗ ಹೇಳಿದ್ದೆ ಸಾಕಷ್ಟು ಬಾರಿ, ಬಟ್ ಮೊನ್ನೆನೆ ಹೇಳಿದೀನಿ ನೋಡ್ರಿ. ಮೊನ್ನೆಯ ಜಿಯೋಗ್ರಫಿ ಪ್ಲಸ್ ಕ್ಲಾಸ್ ಅಲ್ಲಿ ಕಾರ್ಸ್ಟ್ ಮೈದಾನ ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ, ರೈಟ್? ಬಿಫೋರ್ ಒಂದು ದಿವಸ ಎಕ್ಸಾಮಿನ ಹಿಂದಿನ ದಿವಸ ಹೇಳಿದ ಪ್ರಶ್ನೆ ಸೀದಾ ಎಕ್ಸಾಮಿಗೆ ಬಂದಿದೆ. ಅದಕ್ಕಿಂತ ಮೊದಲಿನ ಕೋರ್ಸ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದು, ಬಟ್ ಏನ್ ಲಕ್ ನೋಡ್ರಿ. ಹಿಂದಿನ ದಿವಸ ಹೇಳಿನಿ, ನೆಕ್ಸ್ಟ್ ಡೇ ಕ್ವಶನ್, ರೈಟ್? ನೆಕ್ಸ್ಟ್ ಡೇ ಕ್ವಶನ್. ಓಕೆ, ಸರಿಯಾದ ಉತ್ತರ ಕಾರ್ಸ್ಟ್ ಮೈದಾನ. ಓಕೆ, ಅವೆಲ್ಲ ನಮಗೆ ಎಲ್ಲಿ ನೆನಪುಳಿಬೇಕ್ರಿ? ಅದಕ್ಕೆ ಕ್ಲಾಸ್ ನೋಡಿದ ಮೇಲೆ ರಿವಿಷನ್ ಮಾಡ್ರಿ ಅಂತ ಹೇಳ್ತಿರ್ತೀನಿ ನಾನು.
ಓಕೆ. ಅದೇ ರೀತಿ ರೆಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ? ಹತ್ತಿ. ರೆಗೂರ್ ಅಂದ್ರೆ ಕಪ್ಪು ಮಣ್ಣು, ನೇರವಾದ ಪ್ರಶ್ನೆ. ಓಕೆ, ಈ ಕೆಳಗಿನ ಹುಲಿ ಸಂರಕ್ಷಣ ಸರ್ ಅಟ್ಯಾಚ್ ನೋಡಿ, ಏನು ಅಟ್ಯಾಚ್ ಕಳಿಸಿದೀಯಪ್ಪ? ಜಿಸಿಲಿಯೋಂಗ ಎಸ್ ಕೆ ರಾಠೋಡ್ ಕ್ವಶನ್ ಕೇಳಿದರೆ ನೀವು ಗುಲ್ಬರ್ಗಾದಲ್ಲಿ ಯೂನಿವರ್ಸಲ್ ಅಲ್ಲಿ ಮಾಡಿದ್ರೇನು ಸರ್? ಹಾ ಮಾಡಿದ್ದೆ, ಮೊದಲು ಮಾಡ್ತಿದ್ದೆ, ಮೊದಲು ಮಾಡ್ತಿದ್ದೆ. ಆಪ್ಷನ್ ರಾಂಗ್ ಇಲ್ಲ ಅಲ್ಲ ಲಕ್ಷ್ಮೀಕಾಂತ, ಆಪ್ಷನ್ ಎಲ್ಲಾದ್ರಲ್ಲೂ ಬೇರೆ ಬೇರೆ ಕೊಟ್ಟಿದ್ದಾರೆ, ಕಾಪಿ ಮಾಡಬಾರ್ದು ಅಂತೇಳಿ. ಕಾಪಿ ಮಾಡಬಾರ್ದು ಅಂತೇಳಿ ಬೇರೆ ಬೇರೆ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಯಾವುದೇ ಪ್ರಶ್ನೆಗಳನ್ನ ಇಲ್ಲಿ ನೋಡ್ರಿ, ಪೆರಿಯಾರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ರಣತಂಬೋರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಜಿಮ್ ಕಾರ್ಬೆಟ್ಟು ಅತ್ಯಂತ ಹಳೆಯ ಸುರಳಿಯ ಸಂರಕ್ಷಣಾ ಮೀಸಲು, ಇದು ಉತ್ತರಾಖಂಡದಲ್ಲಿ ಬರ್ತದೆ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಓಕೆ, ಇಲ್ಲಿ ಸರಾಸರಿ ಅಂತರವನ್ನ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಅಂದ ಅದು ಒಂದೇ ಅಲ್ಲ, ಪಾರ್ಸೆಕ್ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ ಗೌದಿ ಗ್ಯಾಂಗು ಇದೇ ವಾರದಲ್ಲಿ. ಡ್ಯೂ ರಿಮೆಂಬರ್, ಇದೇ ವಾರದಲ್ಲಿ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನು, ಪಾರ್ಸೆಕ್ ಅಂತಂದ್ರೆ ಏನು, ಗೌದಿ ಗ್ಯಾಂಗ್ ಕ್ಲಾಸ್ ಅಲ್ಲಿ ಹೇಳಿದೀವ, ಹೇಳಿದೀವ ಇಲ್ವ? ರೈಟ್, ಬರೇ ಪ್ಲಸ್ ಹುಡುಗರೇ ಎಸ್ ಅಂತಿರ್ಲಿಲ್ಲ, ಉಳಿದ ಹುಡುಗರಿಗೂ ಕಮೆಂಟ್ ಮಾಡಕ್ ಬಿಡ್ರಿ. ಇಲ್ಲಿ ನೋಡ್ರಿ, ಆಸ್ಟ್ರೋನಾಮಿಕಲ್ ಯೂನಿಟ್ ಅಂದ್ರೆ ಏನು, ಸೂರ್ಯನಿಂದ ಭೂಮಿಗೆ ಇರತಕ್ಕಂತ ಅಂತರ ಇದು. ರೈಟ್, ಪಾರ್ಸೆಕ್ ಅಂತಂದ್ರೆ ಏನು, ಪಾರ್ಸೆಕ್ ಅಂತಂದ್ರೆ ಇದು ಖಗೋಳ ದೂರವನ್ನ ಅಳೆಯುವ ಅಂತರ, ಖಗೋಳ ದೂರವನ್ನ ಅಳೆಯುವ ಅಂತರ ಇದು. ಓಕೆ, ಆಸ್ಟ್ರೋನಾಮಿಕ್ ಯೂನಿಟ್ ಅಲ್ಲೂ ಅಳಿತಾರೆ, ಪಾರ್ಸೆಕ್ ನಲ್ಲೂ ಅಳಿತಾರೆ. ಸೊ ನಾವು ಬಳಸೋದು ಹತ್ರ ಇರತಕ್ಕಂಥದ್ದಕ್ಕೆ ಎಯು ಅಂತ ಬಳಸ್ತೀವಿ. ಆಸ್ಟ್ರೋನಾಮಿಕಲ್ ಯೂನಿಟ್ ಇದು ಆಲ್ಮೋಸ್ಟ್ 149 million kilometers, 149 million kilometer. ಪ್ರೊಜೆಕ್ಟ್ ಎಲಿಫೆಂಟ್ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ 1991-1992. ಓಕೆ, ಗ್ರಹಗಳ ಚಲನೆ ಅವಧಿಯನ್ನ, ಇದು ನಮ್ಮ ಕ್ಲಾಸಿಂದ ಬಂದಿರತಕ್ಕಂತ ಪ್ರಶ್ನೆ ಅಲ್ಲ, ಇದು ನಮ್ಮ ಕ್ಲಾಸಿಂದ ಬಂದಿರತಕ್ಕಂತ ಪ್ರಶ್ನೆ ಅಲ್ಲ. ಅಕಾರ್ಡಿಂಗ್ ಟು ಮೀ ದ ಆನ್ಸರ್ ಶುಡ್ ಬಿ ಕೆಪ್ಲರ್ ಸೆಕೆಂಡ್ ಲಾ. ಚಂಡಮಾರುತದಲ್ಲಿ ಚಾವಣಿಗಳು ಹಾರಿ ಹೋಗುವುದ ಕಾರಣ, ಇದು ಪ್ಲಸ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಆಗಿರ್ತಕ್ಕಂಥದ್ದು ಕಾನ್ಸೆಪ್ಟ್ ವೈಸ್, ಕಾನ್ಸೆಪ್ಟ್ ವೈಸ್. ಓಕೆ, ಇದು ಡಿಸ್ಕಸ್ ಆಗಿರ್ತಕ್ಕಂಥದ್ದು. ಏನಿರುತ್ತೆ, ಮೇಲ್ಚಾವಿನ ಮೇಲೆ ಹೆಚ್ಚಿನ ವೇಗ ಇರ್ತದೆ, ಹೆಚ್ಚಿನ ವೇಗ ಇರ್ತದೆ ಮತ್ತೆ ಕಡಿಮೆ ಒತ್ತಡ ಇರ್ತದೆ. ಸೊ ಎ ಇಸ್ ರೈಟ್ ಆನ್ಸರ್ ಇಯರ್, ಎ ಇಸ್ ರೈಟ್ ಆನ್ಸರ್ ಇಯರ್. ಕೆಪ್ಲರ್ ಇದೆಲ್ಲ, ದಿಸ್ ಇಸ್ ಮೋರ್ ಪಾರ್ಟ್ ಆಫ್ ಸೈನ್ಸ್, ಸೈನ್ಸ್ ನನಗೆ ಬರೋದಿಲ್ಲ, ನಾನು ಹೇಳೋದಿಲ್ಲ. ಓಕೆ, ನೆಕ್ಸ್ಟ್, ಡೆಕ್ಕನ್ ಸಭಾ ಆಯೋಜಕರು ಯಾರು, ಡೆಕ್ಕನ್ ಸಭಾ ಆಯೋಜಕರು ಯಾರು, ಏನ್ ಹಾಕಿದ್ರಿ ಕೀ ಆನ್ಸರ್, ಏನ್ ಕೊಟ್ಟಿದ್ದಾರೆ ಕೀ ಆನ್ಸರ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ವೆರಿ ಗುಡ್, ಎ ಕೊಟ್ಟಿದ್ದಾರೆ, ಎ ಇಸ್ ರಾಂಗ್, ಸಿ ಇಸ್ ರೈಟ್ ಇಯರ್. ಪ್ಲಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಆಗಿದೆ, ಇದು ಡೆಕ್ಕನ್ ಸಭಾ ಡಿಸ್ಕಷನ್ ಪ್ಲಸ್ ಕ್ಲಾಸ್ ಅಲ್ಲಿ ಆಗಿದೆ, ದಿಸ್ ಇಸ್ ಸಿ ರೈಟ್. ಮಧುಸೂದನ ನಾ ಹೇಳಾಕತ್ತೀನಿ ಸಿ ಅಂತ ಹೇಳಿ ರೈಟ್, ಸಿ ಇದರ ಆನ್ಸರು. ಬರಾಕ್ ಅನು ವಿದ್ಯುತ್ ಸ್ಥಾವರ, ಇದು ಎಂ ಸಿ ಕ್ಯೂ ಕ್ಲಾಸ್ ಅಲ್ಲಿ ಡಿಸ್ಕಸ್ ಆಗಿದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್. ಮೂಲಧಾತು ಅತ್ಯಂತ ಹೆಚ್ಚಾಗಿ ದೊರೆಯುತ್ತದೆ, ಇದನ್ನು ಪ್ಲಸ್ ಅಲ್ಲೂ ಹೇಳಿದ್ದೀನಿ, ಎಂ ಸಿ ಕ್ಯೂ ನಲ್ಲೂ ಹೇಳಿದ್ದೀನಿ ರೈಟ್. ಹೈಡ್ರೋಜನ್, ಇದನ್ನ ಪ್ಲಸ್ ಅಲ್ಲಿ ಕಾಂಪ್ರಿಹೆನ್ಸಿವ್ ಕೋರ್ಸ್ ಅಲ್ಲಿ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದೀವಿ ರೈಟ್, ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ವರ್ಗಾವಣೆ ಬೇಸಾಯ, ಪಿಗ್ಮಿಗಳು, ಬೇಟೆಗಾರರು ಮತ್ತು ಆಹಾರ ಸಂಗ್ರಾಹಕರು, ಎಸ್ಕಿಮಗಳು, ಪಶು ಸಾಕಾಣಿಕೆ ಕಿರ್ಗಿಜ್ಗಳು, ಬೇಟೆಗಾರರು, ರೆಂಗಮಾಗಳು. ಇದಕ್ಕಿಂತ ಮೊದಲು ಹೇಳಿದ್ದೀನಿ ಶಿವು, ಇವತ್ತು ಕ್ಲಾಸ್ ಅಲ್ಲ, ಇದಕ್ಕೆ ಮೊದಲಿನ ಕಾಂಪ್ರಿಹೆನ್ಸಿವ್ ಕೋರ್ಸ್ ಅಲ್ಲೂ ಕೂಡ ಟ್ರೈಬ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಪ್ಲಸ್ ಅಲ್ಲಿ ಡಿಸ್ಕಸ್ ಮಾಡಿದಂಥದ್ದು. ಮುಂದೆ ಭಾರತ ಅಟಾರ್ನಿ ಜನರಲ್, ಇದು ಎಂ ಸಿ ಕ್ಯೂ ಕ್ಲಾಸ್ ಅಲ್ಲಿ ಹೇಳಿದೀವಿ, ಅವ್ರು ಎಲ್ಲಿ ಬೇಕಾದ್ರೂ ವಾದ ಮಾಡಬೇಕು ಅಂತೇಳಿ ಹೇಳಿದೀನಿ. ಸೊ ಎ ತಪ್ಪಾಗುತ್ತೆ ಇಲ್ಲಿ, ಆಬ್ವಿಯಸ್ಲಿ ಬಿ, ಸಿ ಮತ್ತು ಡಿ. ಓಕೆ, ಈ ಕೆಳಗಿನವುಗಳಲ್ಲಿ ಭಾರತ ಅತಿ ಉದ್ದದ ಎಕ್ಸ್ಪ್ರೆಸ್ ದಾರಿ ಯಾವುದು? ಇದು ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ ಆಗಬೇಕು, ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ದಾರಿ ಆಗಬೇಕು. ಅಟಲ್ ಸುರಂಗ, ಇದು ಎಂ ಸಿ ಕ್ಯೂ ಕ್ಲಾಸ್ ಕೌದಿ ಗ್ಯಾಂಗ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ, ಇದರ ಉತ್ತರ ರೋಹ್ತಾಂಗ್ ಲಾ ಪಾಸ್ ಆಗಬೇಕು.
ರೈಟ್. ಬೌದ್ಧ ಧರ್ಮ ಡ್ಯಾಶ್ ಜೀವನಕ್ಕೆ ಹೆಚ್ಚು ಒತ್ತನ್ನು ನೀಡಿದೆ, ಇದು ಅರಣ್ಯ ಜೀವನಕ್ಕೆ ಹೆಚ್ಚು ಒತ್ತನ್ನು ನೀಡಿದೆ. ಓಕೆ, ಭಾರತಕ್ಕೆ ರೋಮನ್ ಇಂದ ರಫ್ತಾದ ವಸ್ತುಗಳಲ್ಲಿ ಪ್ಲಸ್ ಕ್ಲಾಸ್ ಅಲ್ಲಿ ಇದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀವಿ. ಸರಿಯಾದ ಉತ್ತರ ಒಣ ಹಣ್ಣುಗಳು ಆಗಬೇಕು. ಒಣ ಹಣ್ಣುಗಳು ಇಲ್ಲಿ ಸರಿಯಾದ ಉತ್ತರ ಆಗಬೇಕು. ರೈಟ್, ದ್ರಾಕ್ಷರಸ ಜಾಡಿ ಅರಟೇನ ಮಡಿಕೆಗಳು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು. ಇಲ್ಲ ಗಿರೀಶ, ಒಣ ಹಣ್ಣುಗಳಾಗಬೇಕು. ಕ್ಲಾಸ್ ಅಲ್ಲಿ ಹೇಳಿದಿರಪ್ಪ, ನೋಟ್ಸ್ ಅಲ್ಲಿ ಇದೆ. ದ್ರಾಕ್ಷಾರಸ ಮಡಕೆಗಳು ಚಿನ್ನ ಬೆಳ್ಳಿ ನಾಣ್ಯಗಳನ್ನ ರೋಮ್ ನಿಂದ ಇಂಪೋರ್ಟ್ ಮಾಡ್ಕೊಂತಿದ್ರು ಸಂಗಮ ಕಾಲದಲ್ಲಿ ಅಂತೇಳಿ ನಾನೇ ಬರೆಸಿದೀನಿ ಕ್ಲಾಸ್ ಅಲ್ಲಿ. ಡಿ ನೀವು ಎಲ್ಲಿಂದ ನೋಡಿ ಹೇಳಕತ್ತೀರಿ? ಯಾವ ಬುಕ್ ನಾಗ ಡಿ ಅಂತ ಕೊಟ್ಟಾರ? ಯಾವ ಬುಕ್ ದಲ್ಲಿ ಡಿ ಅಂತ ಕೊಟ್ಟಾರ? ರೈಟ್, ಒಣ ಹಣ್ಣುಗಳನ್ನ ನಾವು ಅಲ್ವ, ಒಣ ಹಣ್ಣು ಅಂತಂದ್ರೆ ಏನು? ಖರ್ಜೂರ, ಬದಾಮಿ, ಗೋಡಂಬಿ, ಇದನ್ನ ನಾವು ರೋಮ್ನಲ್ಲಿ ಬೆಳೀತಾರ ಖರ್ಜೂರ? ರೈಟ್, ರೋಮ್ನಲ್ಲಿ ಖರ್ಜೂರ ಬೆಳೆದಾದ್ರು ಬೆಳೀತಾರ? ಕ್ವಶನ್ ನೋಡಿ ಸರ್, ಉಲ್ಟಾ ಇದೆ. ಏನಿದೆ? ಭಾರತಕ್ಕೆ ರೋಮನ್ ನಿಂದ ರಫ್ತ್ ಆಗುತ್ತಿದ್ದು ಅಂತಂದ್ರೆ ರೋಮದಿಂದ ಭಾರತಕ್ಕೆ ಬರ್ತಾ ಇದ್ದಿದ್ದು. ರೈಟ್, ರೋಮ್ನಿಂದ ಭಾರತಕ್ಕೆ ಬರ್ತಾ ಇದ್ದಿದ್ದು. ಸೊ ದ ಆನ್ಸರ್ ಶುಡ್ ಬಿ ಬಿ ಹಿಯರ್. ಕೀ ಆನ್ಸರ್ ಬಂದ್ಮೇಲೆ ನೀವು ನೋಡ್ಬೋದು. ಓಕೆ, ಬಹುಮದ್ ಬಿನ್ ತುಗ್ಲಕ್ ಇದನ್ನ ಪ್ಲಸ್ ಅಲ್ಲೂ ಹೇಳಿದೀನಿ, ಎಂ ಸಿ ಕ್ಯೂ ನಲ್ಲೂ ಹೇಳಿದೀನಿ, ಕೌದಿ ಗ್ಯಾಂಗ್ ಅಲ್ಲೂ ಹೇಳಿದೀನಿ, ಪ್ಲಸ್ ಅಲ್ಲೂ ಹೇಳಿದೀನಿ. ಇಬ್ಬನ ಬತೂತನನ್ನ 8 ವರ್ಷಗಳ ಕಾಲ ಜಹಲಿಯ ಮುಖ್ಯ ಕಾಜಿ ಆಗಿ ನೇಮಕ ಮಾಡಿದ್ದಾರೆ. ರೈಟ್, 8 ವರ್ಷಗಳ ಕಾಲ ಮುಖ್ಯ ಕಾಜಿಯಾಗಿ ನೇಮಕ ಮಾಡಿದ್ದಾರೆ. ಓಕೆ, ಅಲ್ಲ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೇಬೇಕು. ನಮ್ಮ ಹತ್ರ ಚಿನ್ನ ಬೆಳ್ಳಿ ಇರಲಿಲ್ಲ ಭಾರತದಲ್ಲಿ ಅವಾಗ. ಹಾ, ಒಳಗೊಂಡಿರ್ಲಿಲ್ಲ, ಒಣ ಹಣ್ಣು ಒಳಗೊಂಡಿರ್ಲಿಲ್ಲ. ರೈಟ್, ಹಾ, ಆಮೇಲೆ ಅವನನ್ನ ಚೀನಾಕ್ಕೆ ಕಳಿಸಿದ್ರು ಅಂತ ಕೂಡ ಹೇಳಿದಿನು. ಆರಿಫ್, ಏನ್ ಕಳಿಸಿದ್ಯಪ್ಪ ಅಟ್ಯಾಚ್ಮೆಂಟು? ಓಕೆ, ಹಾ, ಹೇಳಿದಲ್ಲ ಕೆಪ್ಲರ್ ನಿಯಮ, ಕೆಪ್ಲರ್ ನಿಯಮ ಥರ್ಡ್ ಲಾ ಮಾಡ್ಕೊಳ್ರಪ್ಪ. ಕೆಪ್ಲರ್ ಥರ್ಡ್ ಲಾ ಮಾಡ್ಕೊಳ್ಳಿ. ಓಕೆ, ಸೈನ್ಸ್ ನಮ್ದು ಅಷ್ಟಕ್ಕಷ್ಟೇ ಇದೆ. ಹಾ, ಅದೊಂದು ಸೈನ್ಸ್ ತಪ್ಪು ಬಂದಿದೆ ನಮ್ಮ ಪ್ರಶ್ನೆ. ಬಿಂದುಸಾರ ತರಿಸ್ತಿದ್ದ, ಯಾವುದು ಸಿ? ಇದು ಸಿನಾ? ಇದು ಸಿನಾ? ಮೊಹಮ್ಮದ್ ಬಿನ್ ತುಗ್ಲಕ್ ಸಿ ಅಂತ ಹೇಳಿದಾರ? ಈ ಆನ್ಸರ್ ಡಿ ಅಂತ ಹೇಳಿದಾರ? ಯಾರು ಹೇಳಿದಾರ ಡಿ ಅಂತ ಇದನ್ನ? ಡಿ ಯಾರು ಹೇಳಿದಾರೆ ಇದನ್ನ? ಕ್ಲಾಸಲ್ಲಿ ನಾನೇ ನೋಟ್ಸ್ ಅಲ್ಲಿ ಬರೆಸಿದ್ದೀನಿ ಇದನ್ನೆಲ್ಲ. ರೈಟ್, ಯಾರಾದ್ರೂ ಪ್ಲಸ್ ವಿದ್ಯಾರ್ಥಿಗಳು, ಪ್ಲಸ್ ವಿದ್ಯಾರ್ಥಿಗಳು ನೋಟ್ಸ್ ಅಲ್ಲಿ ಇದನ್ನ ಬರ್ಕೊಂಡಿದ್ದಿದ್ರೆ ಕಳಿಸ್ರಿ ನೋಡೋಣ. ರೈಟ್, ಅವಿನಾಶ್, ಮೊಹಮ್ಮದ್ ಬಿನ್ ತುಗ್ಲಕ್ ದೆಹಲಿಯ ಮುಖ್ಯ ನ್ಯಾಯಾಧೀಶ ಕೆಲಸ ಮಾಡಿದ್ದು ನೋಟ್ಸ್ ಒಳಗಿರ್ತದೆ, ತೆಗೆದು ಕಳಿಸ್ ಫೋಟೋ ತೆಗೆಸೋದು ಬಟನ್. ಓಕೆ, ಮುಂದೆ ಜರೋಕಾಯ ದರ್ಶನ್ ಯಾರ ಚಿಂತನೆ ಕೂಸಾಗಿತ್ತು? ನೋಟ್ಸ್ ಇಂದ ಬಂದಿರತಕ್ಕಂತ ಪ್ರಶ್ನೆ. ಅಕ್ಬರ್ ಇಲ್ಲಿ ಸರಿಯಾದ ಉತ್ತರ. ಅಕ್ಬರ್ ಇಲ್ಲಿ ಸರಿಯಾದ ಉತ್ತರ. ಕಬೀರನ ಮರದ ನಂತರ ತರುವಾತ ಆತನ ಗೋರಿಯನ್ನ ಎಲ್ಲಿ ಕಟ್ಟಲಾಯಿತು? ಮಗರ್ ಇಲ್ಲಿ ಸರಿಯಾದ ಉತ್ತರ. ನೀನ್ ಇದಕ್ಕೂ ಜಗಳಾಡಕತ್ತಿದ್ರು ನನಗ ಸರ ಗೋರಖ್ಪುರ್ ರೀ, ನೀವು ಮಗರ್ ಅಂತ ಯಾಕನಾಗತ್ತೀರಿ? ರೈಟ್, ಮಗರ್ ಅಂತೇಳಿ ಯಾಕನಾಗತ್ತೀರಿ ಅಂತೇಳಿ ಕೇಳ್ತಾ ಇದ್ರು. ಓಕೆ, ಅಲ್ಲು ಮಸೂದಿ ಬಗ್ಗೆ ಹೇಳ್ರಿ. ಅಲ್ಲು ಮಸೂದಿ ಒಬ್ಬ ಅರಬ್ ಇವನನ್ನ, ಅಲ್ಲು ಮಸೂದಿಯನ್ನ ನಾವ್ ಏನಂತ ಕೂಡ ಕರಿತೀವಿ ಗೊತ್ತಾ? ಈ ಹೆರಡೋಟಸ್ ಆಫ್ ಅರಬ್ಸ್ ಅಂತೇಳಿ ಕರಿತೀವಿ. ಹೆರಡೋಟಸ್, ಅರಬ್ಬರ ಹೆರಡೋಟಸ್ ಅಂತೇಳಿ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಈ ಅಲ್ಲು ಮಸೂದಿ, ಅಲ್ಲು ಮಸೂದಿ ಮೊಹಮ್ಮದ್ ಬಿನ್ ತುಗ್ಲಕ್ ಹುಟ್ಟೋಕ್ಕಿಂತ 200 ವರ್ಷ 300 ವರ್ಷ ಹಿಂದಿನ ಸತ್ತೋಗಿದ್ದೀವ. 10ನೇ ಶತಮಾನದಲ್ಲಿದ್ದವ. ಡಿ ಹಂಗಾಗಿರ್ಬೇಕಪ್ಪ ಆನ್ಸರ್. ಅದು 200 ವರ್ಷ ಆದ್ಮೇಲೆ ಗೋರೆಯಾಗಿಂದ ತೆಗೆದು ನಿಂದ್ರಿಸ್ತಾರ ಅವನು?
ಗೋರೆ ಆಗಿಂದ ತೆಗೆದು ನಿಂದಿರ್ಸ್ತಾರ ಅವ್ರನ್ನ. ಕಸ ತುಮಿ ರೈಟ್. ಪೂರ್ವ ಭಾರತದಲ್ಲಿ ಬ್ರಿಟಿಷರು ಮೊದಲ ಫ್ಯಾಕ್ಟರಿಯನ್ನ ತೆಗೆದಿದ್ದು ಯಾವ ಸ್ಥಳದಲ್ಲಿ? ಕೌದಿ ಗ್ಯಾಂಗ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಆಗಿರ್ತಕ್ಕಂಥದ್ದು ಒರಿಸ್ಸಾ, ಹರಿಹರ್ಪುರ್. ಹರಿಹರ್ಪುರ್ ಬಾಲಾಸೋರ್ ಇದನ್ನ ಹೇಳಿದಿನ. ಇದೆಯಾ ಫೋಟೋ? ಇದೆಯಾ ಕಳಿಸೋದು? ಹಳೆ ನೋಡ್ತಾ ಇದ್ದ ಫೋಟೋ ಕಳಿಸಿದ್ಯಾ? ಕರೆಕ್ಟ್ ಹೊಡಿಯುವ, ಉಲ್ಟಾ ಹೊಡಿಬೇಡ. ರೈಟ್. ಧರ್ಮ ಇಲ್ಲ, ಜಾತಿ ಇಲ್ಲ, ಮಾನವ ಕುಲಕ್ಕೆ ದೇವರಿಲ್ಲ ಅಂತೇಳಿ ಘೋಷಿಸಿದವರು ಯಾರು? ನಾರಾಯಣ ಗುರು. ತೋರಿಸ್ತೀನಿ ತಡ್ರಿ, ಹೊಡೆದ ಕಳಿಸಕತ್ತ ನೋಡಿಸ್ದಾಗಿಂದ. ವಿಜಯನಗರ ವರ್ಜನ್ ಆಫ್ ಸಿಟಿ ಅಂಡ್ ದಿ ಎಂಪೈರ್, ಇದು ವೆಂಕಟರಮಣಯ್ಯ ಆಗಬೇಕು ಬಂತ. ಓಕೆ, ಇಲ್ಲಿ ನೋಡ್ರಿ, ಪ್ಲಸ್ ಕ್ಲಾಸ್ನಾಗ ಅವಿನಾಶ್ ಮಾಡಿಸ್ಕೊಂಡು ಮಾಡ್ಕೊಂಡಿದ್ದ ನೋಟ್ಸ್ ಇದು. ಇಲ್ಲಿ ಕಾಣಿಸ್ತಾ ಇದೆಯಾ? ಎಲ್ಲಿದೆಯೋ ಒಬ್ಬನು ಬತ್ತುತ್ತ. ಹಾ, ಕಿತಾಬುಲ್ ರೆಹಲಾ ಬರೆದಿದ್ದಾನೆ, ಆಫ್ರಿಕಾ ಖಂಡದಲ್ಲಿ ಮೊರೊಕ್ಕ, ದೆಹಲಿಯಲ್ಲಿ 8 ವರ್ಷ ಖಾಜಿಯಾಗಿ ಕೆಲಸ ಮಾಡಿದ್ದ, ನಂತರದಲ್ಲಿ ಚೀನಾಕ್ಕೆ ರಾಯಭಾರಿಯಾಗಿ ಹೋದ. ಓಕೆ, ಕ್ಲಿಯರ್ ಇದೆಯಾ ಇದು? ಕಾಣಿಸ್ತಾ ಇದೆಯಾ ಎಲ್ಲರಿಗೂ? ಪ್ಲಸ್ ಕ್ಲಾಸ್ ನೋಟ್ಸ್ ಇದು. ಬೇಕಾದ್ರೆ ನಾಳೆ ಒಂದು ಕೆಲಸ ಮಾಡ್ತೀನಿ, ನಿಮಗೆ ಪ್ಲಸ್ ಕ್ಲಾಸ್ ನಾನು ಪಿ ಡಿ ಎಫ್ ಒಳಗೆ ಬರೆದಿದ್ದು, ಪಿ ಡಿ ಎಫ್ ನೋಟ್ಸ್ ಹಳೆ ಪಿ ಡಿ ಎಫ್ ಒಳಗೆ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ, ಎಲ್ಲ ಸಿಗ್ತಾವೆ ಇದ್ರೊಳಗೆ. ಹ್ಮ್, ಇಲ್ಲಿ ನೋಡ್ರಿ, ಇನ್ನೊಬ್ಬ ಕವಿ ಯಾರು? ಜಿಯಾವುದ್ದೀನ್ ಬರಾನಿ, ತಾರೀಖೆ ಫಿರೋಜ್ ಶಾಹಿ ಬರ್ದ. ಇವನನ್ನ ಹುಚ್ಚು ದೊರೆ, ದ್ವಂದ್ವ ದೊರೆ, ಹೊಣೆಗಾರ ದೊರೆ, ದೂರದರ್ಶಿ ದೊರೆ ಎಲ್ಲ ಅಂತೇಳಿ ಕರೀತಾರೆ. ಓಕೆ, ಗೌತಮಿ, ಯು ಹ್ಯಾವ್ ಸೆಂಟ್ ಸಮಥಿಂಗ್. ಮುಂದಿನ ಪ್ರಶ್ನೆ ನೋಡ್ರಿ. ರೈಟ್, ಇದಂತೂ ಆಬ್ವಿಯಸ್ ಇತ್ತು ಆನ್ಸರ್. ಪ್ರಜಾಪ್ರತಿನಿಧಿ ಸಭೆ, ಇದನ್ನ ಥಿಯರಿ ಕ್ಲಾಸ್ ಅಲ್ಲೂ ಹೇಳಿದ್ದೀನಿ ನಾನು. ರಂಗಾಚಾರ್ಲು ಅವರಿಗೆ ಪ್ರಜಾಪ್ರತಿನಿಧಿ ಸಭೆಯ ಪಿತಾಮಹ ಅಂತ ಕರೀತಾರೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ, ಶೇಷಾದ್ರಿ ಅಯ್ಯರ್, ಸಿಮೆಂಟ್ ಮತ್ತು ಕಾಗದ ಕಾರ್ಖಾನೆ ಮಿರ್ಜಾ ಇಸ್ಮಾಯಿಲ್, ಸಾಬೂನು ಕಾರ್ಖಾನೆ ವಿಶ್ವೇಶ್ವರಯ್ಯ. ಇದನ್ನು ಕೂಡ ಡಿಸ್ಕಸ್ ಮಾಡಿದೀವಿ ಕೌದಿ ಗ್ಯಾಂಗ್ಟಾಕ್ಸ್ ನಲ್ಲಿ. ಉತ್ತರ ಪೆಸಿಫಿಕ್ ಸಾಗರದಲ್ಲಿ ಯಾವ್ದಿದೆ? ಮರಿಯಾನ ಕಂದರ. ಅಟ್ಲಾಂಟಿಕ್ ನಲ್ಲಿ ಪುಯರ್ತೋರಿಕು. ಹಿಂದೂ ಮಹಾಸಾಗರದಲ್ಲಿ ಜಾವಾ. ದಕ್ಷಿಣ ಪೆಸಿಫಿಕ್ ನಲ್ಲಿ ಟೊಂಗ. ಓಕೆ, ಪೋರ್ಚುಗೀಸರು ಕಾಳು ಮೆಣಸಿನ ರಾಣಿ ಎಂದು ಯಾವ ರಾಣಿಯನ್ನ ಕರಿತಿದ್ರು? ಇದನ್ನು ನನ್ನ ಕ್ಲಾಸ್ ಅಲ್ಲಿ ನಾನು ಮೆನ್ಷನ್ ಮಾಡಿಲ್ಲ, ದಿಸ್ ಐ ಟೇಕ್ ಫಾಲ್ ಫಾರ್. ರೈಟ್, ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಬೇಕು? ಚೆನ್ನ ಭೈರಾದೇವಿ. ರೈಟ್, ಇದು ನಾನು, ನನಗೂ ಗೊತ್ತಿರ್ಲಿಲ್ಲ ಇದು. ಆಕ್ಚುಲಿ ನನಗೇ ಗೊತ್ತಿರ್ಲಿಲ್ಲ, ನಿಮಗೇನು ಹೇಳಕ್ ಬರ್ತದೆ, ಕೆಲವೊಂದು ಪ್ರಶ್ನೆಗಳು ಹಂಗೂ ಇರುತ್ತೆ. ಋತುವಿನಿಂದ ಋತುವಿಗೆ ಹಗಲು ಮತ್ತು ರಾತ್ರಿ ಅವಧಿಯಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಡ್ಯಾಶ್ ಯಾವುದು? ಭೂಮಿಯ ಓರೆ. ಇದು ಕೂಡ ಎಂ ಸಿ ಕ್ಯೂ ಕ್ಲಾಸ್ ಅಲ್ಲೂ ಡಿಸ್ಕಸ್ ಮಾಡಿದೀವಿ, ಪ್ಲಸ್ ಕ್ಲಾಸ್ ಅಲ್ಲೂ ಡಿಸ್ಕಸ್ ಮಾಡಿದೀವಿ. ಸೂರ್ಯಕಾಂತ್ ಕಾಮತ್ ಬುಕ್ ಅಲ್ಲಿ ಇದೆ. ಎಸ್ ಎಸ್ ಎಸ್, ನನಗೆ ಯಾವಾಗ್ಲೂ ಹಳೆ ಓದಿದ ನೆನಪು, ಬಟ್ ಯೂಶುವಲಿ ಇದನ್ನ ನಾವು ಟೀಚ್ ಮಾಡಲ್ಲ. ರೈಟ್ ಸರ್, ಎ ಆನ್ಸರ್ ಇಸ್ ರೈಟ್. ಯಾವ ಎ ಆನ್ಸರ್ ಅಪ್ಪ? ಎಲ್ಲಿ, ಯಾವ್ದು, ಯಾವ ಪ್ರಶ್ನೆಗೆ ಎ ಆನ್ಸರ್ ರೈಟ್? 100 ಏನ? 100 ಕ್ಕೆ ಬೀನೋ ರನ್ನಿ ಚೆನ್ನ ಭೈರಾದೇವಿ ಅಂತ. ನಾನು ಹಬ್ಬಕ್ಕ ಅಂತ ತಿಳ್ಕೊಂಡಿದ್ದೆ, ನಿನ್ನೆ ಡಿಸ್ಕಸ್ ಮಾಡೋ ಮುಂದಾಗ ಹಬ್ಬಕ್ಕ ಇರಬಹುದು ಅಂತ ಅನ್ಕೊಂಡಿದ್ದೆ. ಬಟ್ ನಾನು ಸರ್ಚ್ ಮಾಡಿದಾಗ ರಾಣಿ ಚೆನ್ನ ಭೈರಾದೇವಿ ಅಂತೇಳಿ ಕೊಟ್ಟಾರವು. ರಾಣಿ ರುದ್ರಮ್ಮದೇವಿ ಸಿ ಎಲ್ಲಿಂದ ಬಂದ್ರು? ಎ ಬಿ ದವರು ಜಗಳ ಮಾಡಕತ್ತಾರ, ಸಿ ದವ್ರು ಏನ್ ಇವ್ರು? ಓಕೆ,
ಓಕೆ ಫೈನ್, ಇವೆಷ್ಟು ನಮ್ಮ ಪ್ರಶ್ನೆಗಳು. ಸೊ ನೀವೇನು ಮಾಡಬೇಕು ಇವತ್ತು, ನಿಮ್ಮ ಉದ್ದೇಶ ಏನಾಗಿರ್ಬೇಕು ಇವತ್ತು? ನಾನು ನಿಮ್ಗೆ ಆಲ್ಮೋಸ್ಟ್ ತೋರಿಸಿದೆ, 40ಕ್ಕಿಂತ ಪ್ಲಸ್ ಪ್ರಶ್ನೆಗಳು ನೇರವಾಗಿ ನಮ್ಮ ಕ್ಲಾಸ್ ನೋಟ್ಸ್ ಪ್ಲಸ್ ನಿಂದ ಬಂದಿದೆ, ಎಂ ಸಿ ಕ್ಯೂಗಳಿಂದ ಬಂದಿದೆ. ಸೊ ಯಾರ್ಯಾರಿಗೆ ಅವಕಾಶ ಇದೆ, ಎಲ್ಲರಿಗೂ ಹೇಳ್ತಾ ಇಲ್ಲ, ಯಾರ್ಯಾರಿಗೆ ಅವಕಾಶ ಇದೆ. ಯಾಕಂದ್ರೆ ಈ ತಿಂಗಳು ನಂದು ಸಾಕಷ್ಟು ಕೋರ್ಸ್ ಶುರುವಾಗಿದೆ. ಹಳೆ ಕೋರ್ಸ್ಗಳನ್ನು ನೋಡ್ಬೋದು, ಪಿ ಡಿ ಎಫ್ ಗಳನ್ನು ನೋಡ್ಬೋದು. ಯಾವುದೋ ಕೋಚಿಂಗ್ ಸೆಂಟರ್ಗಳ ಮೋಸಕ್ಕೆ ನೀವು ಒಳಗಾಗಬೇಡ್ರಿ. ಏನು ಮಾಡ್ಬೇಕು ಎಲ್ಲರಿಗೂ ಗೊತ್ತದಲ್ಲ, SR01 ಕೋಡ್ ಯೂಸ್ ಮಾಡ್ರಿ, ಪ್ಲಸ್ ಸಬ್ಸ್ಕ್ರಿಪ್ಷನ್ ತಗೊಳ್ರಿ, ನಿಮ್ಮ ಜೀವನವನ್ನ ಬದಲಾಯಿಸ್ಬಿಟ್ರಿ. ಎಲ್ಲೋ ಕೋಚಿಂಗ್ ಸೆಂಟರ್ಗೆ ಹೋಗಿ 40,000 ಕೊಟ್ಟು, 40,000 ಊಟ ಅದಕ್ಕೆ ಇದಕ್ಕೆ ಖರ್ಚು ಮಾಡಿ, ಟೈಮ್ ವೇಸ್ಟ್ ಮಾಡಿಕೊಂಡು, ಟೀಚರ್ ಸರಿ ಇಲ್ಲ ಅಂತಂದ್ರೆ ರಿಪೀಟೆಡ್ ಬರೋ ಆಪ್ಷನ್ ಇಲ್ಲ. ಇಲ್ಲಿ ನಮ್ಗೆ ರೆಕಾರ್ಡಿಂಗ್ ಕ್ಲಾಸ್ ಆಪ್ಷನ್ ಕೊಡ್ತಾರೆ, ಒಂದು ಕೋರ್ಸ್ ಬಂದ್ರೆ ಅದನ್ನೇ ನೋಡ್ಬೇಕು. ಇಲ್ಲಿ ನಿಮ್ಗೆ ಆಯ್ಕೆಗಳು ಸಾಕಷ್ಟು ಇವೆ. ಸೊ ನೋಡ್ರಿ, ಯಾರು 6 ತಿಂಗಳಿಗೆ ಎಷ್ಟು ಅಂತ ಕೇಳ್ತಾ ಇದ್ರು, 8,550, 10,450. ಇದು ಆಫ್ಟರ್ ಡಿಸ್ಕೌಂಟ್ ಇಷ್ಟಾಗುತ್ತೆ, ಕಡಿಮೆ ಆಗುತ್ತೆ SR01. ಸೊ ಯಾರ್ಯಾರು ನೀವು ತಗೊಳ್ತೀರಾ, ಎಲ್ಲರಿಗೂ ಹೇಳ್ತೀರಾ, ಎಲ್ಲರೂ ಕೂಡ SR01 ಪಟ್ ಅಂತೇಳಿ ಎಲ್ಲರೂ ಕಮೆಂಟ್ ಮಾಡ್ರಿ ನೋಡೋಣ. SR01 ಎಲ್ಲರೂ SR01 ಅಂತೇಳಿ ಕಮೆಂಟ್ ಮಾಡ್ಬೇಕು. ಪ್ಲಸ್ ಟೈಮಿಂಗ್ ಬೆಳಗ್ಗೆ 11 ಗಂಟೆಗೆ ಸಂಜೆ 5ವರೆಗೆ. ಬೆಳಗ್ಗೆ 11 ಗಂಟೆಗೆ ಸಂಜೆ 5ವರೆಗೆ. ಸೊ ಇದು ನಿಮಗೆ ಇರ್ತಕ್ಕಂಥ ಅವಕಾಶ. ಬೇಡ ಅಂದ್ರೆ ನಿಮ್ಮ ಯಾರ್ಯಾರು ಆಲ್ರೆಡಿ ಪ್ಲಸ್ ತಗೊಂಡಿದಾರಲ್ಲ, ನಿಮ್ಮ ಫ್ರೆಂಡ್ಸ್ ನನ್ನ ಕ್ಲಾಸ್ಗಳನ್ನು ನೋಡಿದಾರಲ್ಲ, ಅವ್ರ ಜೊತೆ ಒಂದ್ಸರ್ತಿ ಮಾತಾಡ್ರಿ. ಸಾಕಷ್ಟು ಜನ ಇದಾರೆ ಇಲ್ಲಿ, ಸಾಕಷ್ಟು ಜನ ಇದಾರೆ. ಇಡಿಯಟ್ ಇದ್ದಾನೆ, ಜಾಕ್ ಸ್ಪ್ಯಾರೋ ಇದ್ದಾನೆ, ಮಂಜು ಜಾಗದಾರ್ ಇದ್ದಾರೆ, ಅವಿನಾಶ್ ಇದ್ದಾನೆ, KSP ಲವರ್ ನೋಡ್ತಾನೆ ಕ್ಲಾಸ್, ಚೇತನ್ ನಾಯಕ್ ನೋಡ್ತಾನೆ, ಹಾ ಎಲ್ಲ ಸಿಲೆಬಸ್ ಕವರ್ ಆಗುತ್ತೆ, ವಿಠಲ್ ಜಟಗಂಡು, ಮೃತ್ಯುಂಜಯ ಪಾಟೀಲ್ ನೋಡ್ತಾನೆ, ಬನ್ನಪ್ಪ ನೋಡ್ತಾನೆ, ರೈಟ್? ಎಲ್ಲರೂ ಕೂಡ ನೋಡ್ತಾರೆ, ರೈಟ್? ಸೊ ಇವರ ಅಭಿಪ್ರಾಯ ತಗೊಳ್ರಿ. ತ್ರಿವೇಣಿ ನೋಡ್ತಾಳೆ, ಹಾ ತ್ರಿವೇಣಿ ಕೂಡ ನೋಡ್ತಾಳೆ. ಸೊ ಅವ್ರ ಅಭಿಪ್ರಾಯ ತಗೊಳ್ರಿ, ಅವ್ರು ಕೇಳ್ರಿ ಹೆಂಗಿರುತ್ತೆ ಅಲ್ಲಿ ಎಫೆಕ್ಟ್, ಹೆಂಗಿರುತ್ತೆ ಅಲ್ಲಿ ಕವರ್ ಆಗುತ್ತಾ ಇಲ್ಲ ಸಿಲೆಬಸ್. ನಾನು ಇದಷ್ಟೇ ಅಲ್ಲ, ಮುಂದಿನ FDA ಎಕ್ಸಾಮು, ಮುಂದಿನ SDA ಎಕ್ಸಾಮು, ಮುಂದಿನ PSI ಎಕ್ಸಾಮು, ಎಲ್ಲ ಎಕ್ಸಾಮ್ ಒಳಗೂ 95% ನನ್ನ ನೋಟ್ಸ್ ಇಂದ ಬರುತ್ತೆ. ಇದು ಸ್ಟಿಲ್ ಒನ್ಸ್ ಅಗೇನ್ ಗ್ಯಾರಂಟಿ ಇದೆ, ಓಕೆ? 95% ನನ್ನ ನೋಟ್ಸ್ ಇಂದ ಬರುತ್ತೆ, ಒನ್ಸ್ ಅಗೇನ್ ಗ್ಯಾರಂಟಿ ಇದು, ಓಕೆ? ಸೊ ಟ್ರಸ್ಟ್ ಯುವರ್ ಸೆಲ್ಫ್ ಮೋರ್ ದನ್ ಎನಿವನ್ ಎಲ್ಸ್, ಪ್ಲೀಸ್ ಸ್ಟಡಿ, ಗೆಟ್ ಸಕ್ಸಸ್ಫುಲ್, ರೈಟ್? ನಿಮಗೋಸ್ಕರ ನಾನು ಯಾವತ್ತಿದ್ರು ನಿಮ್ಮ ಬೆಂಬಲಕ ನಾನು ಇರ್ತೀನಿ, ನೀವು ಮುನ್ನುಗ್ಗಿ ಅಷ್ಟೇ, ರೈಟ್? PSIಗೆ 60+ ಆಗ್ಬೋದು, ಆದ್ರೆ ನಾ ಸೈನ್ಸ್ ಮಾಡಂಗಿಲ್ಲಲ್ಲ, ಮೆಂಟಲ್ ಅಬಿಲಿಟಿ ಒಂದು ಮಾಡ್ಬೇಕು. ನಾನು ಮೆಂಟಲ್ ಅಬಿಲಿಟಿ ಒಂದು ಮಾಡಿದ್ರೆ 60 ಮುಟ್ತದೆ, ರೈಟ್? ಸುಮ್ಮನೆ ಏನಾರು ಒಂದು ಹೇಳಬಾರ್ದು. ನಾನು ನನ್ನ ಸಬ್ಜೆಕ್ಟ್ ಅಲ್ಲಿ 95% ನಮ್ಮಿಂದನೇ ಇರ್ತದೆ, ಓಕೆ? ನನ್ನ ಸಬ್ಜೆಕ್ಟ್ಗಳಲ್ಲಿ 95% ನನ್ನ ನೋಟ್ಸ್ ಇಂದನೇ ಬರ್ತವೆ ಕ್ವಶನ್ಸ್, ವಿತ್. ಅದಕ್ಕೆ ಇವತ್ತಿನ ಕ್ಲಾಸ್ ಮಾಡಿದ ಉದ್ದೇಶ ಅದೇ ಇತ್ತು, ವಿತ್ ಪ್ರೂಫ್ ನಿಮಗೆ ತೋರಿಸ್ಬೇಕು ಅಂತ ಹೇಳಿ, ರೈಟ್? ವಿತ್ ಪ್ರೂಫ್ ನಿಮ್ಗೆಲ್ಲ ತೋರಿಸ್ಬೇಕು ಅಂತಿತ್ತು, ಅದನ್ನ ನಾನು ಇವತ್ತು ಪ್ರಯತ್ನ ಮಾಡಿದ್ದೇನೆ. ನಾಳೆಯಿಂದ ಮತ್ತೆ ಮೊದಲಿನ ತರಾನೇ MCQಗಳನ್ನ ಡಿಸ್ಕಸ್ ಮಾಡೋಣ. ಕೌದಿ ಗ್ಯಾಂಗ್ ಯಾವ ರೀತಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ, ನಾಳೆಯಿಂದ ಅದನ್ನೇ ಕಂಟಿನ್ಯೂ ಮಾಡೋಣ. ಇವತ್ತೊಂದು ದಿವಸ ಅಷ್ಟೇ ನಿಮಗೋಸ್ಕರ ಅಂತೇಳಿ ಮಾಡಿದ್ವಿ ಇದನ್ನ, ಓಕೆ? ಸುಹಾಸಿನಿ, ಯುವರ್ ಟೆಲಿಗ್ರಾಮ್ ಲಿಂಕ್ ಪ್ಲೀಸ್. ನಾನು ಶೇರ್ ಮಾಡ್ಲಿಕ್ಕೆ ಬರೋದಿಲ್ಲ, ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಫ್ರಮ್ ಯುವರ್ ಫ್ರೆಂಡ್ಸ್, ನಿಮ್ ಫ್ರೆಂಡ್ಸ್ ಯಾರಾದರೂ ಇದ್ರೆ ತಗೊಳ್ಳಿ ಅವ್ರ ಹತ್ರ. ಕನ್ನಡ ಅಕಾಡೆಮಿ ಪಾಲಿಸಿ ಪ್ರಕಾರ ಐ ಕೆನಾಟ್ ಶೇರ್ ಮೈ ಸೆಲ್ಫ್, ಐ ವುಡ್ ಲವ್ ಟು ಶೇರ್ ಬಟ್ ಐ ಕೆನಾಟ್. ಓಕೆ, ಸರಿಯಾಗಿದ್ರೆ ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ಶುಭ ದಿನ, ಬಾಯ್, ಟೇಕ್ ಕೇರ್.